ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಚುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ. ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈವಗಿ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಷ್ಟ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕಂ ತಂ ಸತ್ಯಾತ್ಮಾನಂ ಗುರುಂ ಭಜೇ. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾ ತಮಃಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ ಮಮೇಷ್ಟಂ ಗುರುರಾಜಸೂನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತಿನ ದಿನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನಾ ಮಹೋತ್ಸವ, ನಾಳೆ ಮಧ್ಯಾರಾಧನ, ವಿಶೇಷವಾಗಿ ಸವಣೂರಿನಲ್ಲಿ ಅವರ ವಂಶದವರು ಎಲ್ಲರೂ ಕೂಡ ಪರ್ಯಾಯಸ್ಥರು ವಿಜೃಂಭಣೆಯಿಂದ ಸತ್ಯಬೋಧರ ಆರಾಧನಾ ಮಾಡ್ತಾರೆ. ಸತ್ಯಬೋಧರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಮಹಾ ತಪಸ್ವಿಗಳು, ಜ್ಞಾನಿಗಳು. ಅಂಥವರ ಗುರುಗಳ ಮಹಾನುಭಾವರ ಚರಿತ್ರೆಯನ್ನ ನಾವು ಚಿಂತನೆ ಮಾಡಿದರೆ ನಮಗೆಲ್ಲ ಪಾಪಗಳು ಪರಿಹಾರ ಆಗತ್ತೆ, ರೋಗಗಳು ಪರಿಹಾರ ಆಗತ್ತೆ, ಜ್ಞಾನ ಸಮೃದ್ಧಿಯಾಗಿ ಬರ್ತದೆ, ವೈರಾಗ್ಯ ಬರ್ತದೆ, ದೇವರಲ್ಲಿ ಭಕ್ತಿ ಹುಟ್ಟತ್ತೆ, ಶಾಸ್ತ್ರಗಳಲ್ಲಿ ಅಭಿರುಚಿ ಹುಟ್ಟತ್ತೆ, ಸಜ್ಜನರ ಸಂಘ ಮಾಡಬೇಕು ಅಂತ ಅನಿಸತ್ತೆ. ಅವರ ಜೀವನದ ಉದ್ದಕ್ಕೂ ಅವರು ಮಾಡಿರತಕ್ಕಂತಹ ಎಲ್ಲ ಅದ್ಭುತವಾದ ಮಹಿಮೆಗಳನ್ನ ಚಿಂತನೆ ಮಾಡಿದ್ರೂ ಕೂಡ ಸಂಸಾರವೆಂಬ ರೋಗನೇ ಪರಿಹಾರ ಆಗತ್ತೆ. ಮುಖ್ಯವಾಗಿ ಗುರುಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ ಅಂತ ಹೇಳ್ತಾನೆ. ಗುರುಗಳ ಸ್ಮರಣೆ ಮಾಡಿಬಿಟ್ರೆ ಎಲ್ಲ ಆಪತ್ತುಗಳು ಪರಿಹಾರ ಆಗತ್ತಂತೆ ಅಂತ ಮಹಾನುಭಾವರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಅವರ ಮಹಿಮೆಯನ್ನು ಕೂಡ ಇವತ್ತು ತಿಳಿದು ಅವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೇವೆ. ಸತ್ಯಬೋಧ ತೀರ್ಥರ
ಶ್ಲೋಕದ ಅರ್ಥವನ್ನು ಮೊದಲು ತಿಳಿದುಕೊಂಡು ಆಮೇಲೆ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಶ್ರೀ ಸತ್ಯಬೋಧೋ ನಿಜ ಕಾಮಧೇನು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನ ಸ್ತೋತ್ರ ಮಾಡ್ತಾರೆ. ಅವರು ನಿಜ ಕಾಮಧೇನು, ನಿಜ ಅಂದ್ರೆ ತಮ್ಮ ಭಕ್ತರು, ಶಿಷ್ಯರು ಅಂತ ಯಾರಿದ್ದಾರೋ ಅವರಿಗೆ ಕಾಮಧೇನುವಿನಂತೆ ಎಲ್ಲಾ ಅಭಿಷ್ಟಗಳನ್ನು ಕೊಡುವವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಮಾಯಾತಮ ಖಂಡನ ಚಂಡಭಾನು, ಮಾಯಾವಾದಿಗಳ ಶಾಸ್ತ್ರಗಳೆಂಬ ಕತ್ತಲೆಯನ್ನ ಓಡಿಸುವುದರಲ್ಲಿ ಸೂರ್ಯನಂತೆ ಪ್ರಖರವಾದ ತೇಜಸ್ಸುಳ್ಳವರು. ಮಾಯಾತಮ ಖಂಡನ ಚಂಡಭಾನು, ಭಾನು ಅಂತ. ಮತ್ತೆ ದುರಂತ ಪಾಪ ಪ್ರದಹೇ ಕೃಷಾನು. ದುರಂತ ಕೊನೇನೇ ಇಲ್ಲದೇ ಇರತಕ್ಕಂತಹದ್ದು, ನಮ್ಮ ಪಾಪಗಳಿಗೆ ಕೊನೇನೇ ಇಲ್ಲ. ಎಂದು ಮುಗಿಯತಪ್ಪ ನಮ್ಮ ಪಾಪಕರ್ಮಗಳು? ಅದು ಸುಡೋದು ಯಾವಾಗ? ಎಷ್ಟವ ಚೆಕ್ಕನೇ ಇಲ್ಲ, ಅಷ್ಟು ಪಾಪಕರ್ಮಗಳನ್ನು ಮಾಡಿಬಿಟ್ಟಿವಿ. ಅಂತಹ ಅಂತ ಇಲ್ಲದೇ ಇರುವ ಅಪಾರವಾದ ನಮ್ ಏನು ಪಾಪಗಳ ರಾಶಿ ಇದೆಯಲ್ಲ, ಪಾಪಗಳೆಂಬ ಹತ್ತಿಯ ರಾಶಿ ಅಥವಾ ಬಿದಿರಿನ ರಾಶಿ, ಅದನ್ನ ಸುಡುವುದರಲ್ಲಿ ಕೃಷಾನು ಅಂದ್ರೆ ಅಗ್ನಿ, ಅಗ್ನಿಯ ಕಿಡಿ, ಒಂದು ಕಿಡಿ ಸಿಡಿದ್ರೆ ಸಾಕು ಸುಟ್ಟು ಬೂದಿ ಆಗ್ಬಿಡುತ್ತೆ ಎಲ್ಲ ಪಾಪಗಳು. ಅಂತಹ ಸತ್ಯಬೋಧರು ಮಮ ಇಷ್ಟಂ, ನನಗೆ ಅಭಿಷ್ಟವಾಗಿರ್ತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಹಾಗೂ ಶಾಸ್ತ್ರಜ್ಞಾನ, ಭಗವಂತನ ಸರಿಯಾದ ತತ್ವಜ್ಞಾನ ಇವೆಲ್ಲವನ್ನು ಕೂಡ ನನಗೆ ಕೊಡಲಿ. ಗುರುರಾಜ ಸೂನು, ಗುರುರಾಜರು ಅಂತಂದ್ರೆ ಸತ್ಯಪ್ರಿಯರು, ಅವರ ಕರಕಮಲ ಸಂಜಾತರಾದ ಸತ್ಯಬೋಧರು ನನಗೆ ಇಷ್ಟು ಅನುಗ್ರಹವನ್ನ ಮಾಡಲಿ ಅಂತ ಸ್ತೋತ್ರ ಮಾಡಿದಾಗ ನಾವಿಷ್ಟೆಲ್ಲ ಅನುಸಂಧಾನವನ್ನ ಮಾಡಬೇಕು. ಸತ್ಯಬೋಧರನ್ನ ಮಂಗಳಾಚರಣ ಲೋಕದಲ್ಲಿ ಸ್ತೋತ್ರವನ್ನ ಮಾಡ್ತಾರೆ. ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ನಮಗದನ್ನ. ಅವರನ್ನ ಕಲ್ಪವೃಕ್ಷಕ್ಕೆ ಹೋಲಿಸ್ತಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನ. ಸದಾ ಬುದೇಭ್ಯೋ ಮೃದು ಪಾದ ಪಲ್ಲವ ಪ್ರಸೂನ ಭೂಷಾ ವಸನಾದಿ ವಸ್ತುದಂ ಪದೇ ವಸಂತಂ ಸುಖದೇ ಸ್ತ್ರೀಯೇ ಸ್ತ್ರಯೇ ಗರಿಷ್ಠ ಸತ್ಯೇಕ್ಷಣ ಕಲ್ಪ ಪಾದಪಂ. ಸತ್ಯಬೋಧ ತೀರ್ಥರೆಂಬ ಸತ್ಯೇಕ್ಷಣ ಅಂದ್ರೆ ಸತ್ಯಬೋಧರು, ಆ ಸತ್ಯಬೋಧರೆಂಬ ಶ್ರೇಷ್ಠವಾದ ಕಲ್ಪವೃಕ್ಷ, ಅದನ್ನ ಆಶ್ರಯಿಸಿದ್ದಕ್ಕೆ ನಮಗೆ ಎಲ್ಲ ಅಭಿಷ್ಟಗಳನ್ನ ಕೊಡ್ಲಿ ಅಂತ ಸ್ತೋತ್ರವನ್ನ ಮಾಡಿದ್ದಾರೆ ಗ್ರಂಥಕರ್ತೃಗಳು. ಸತ್ಯಬೋಧ ತೀರ್ಥರ ಜನ್ಮ ವೃತ್ತಾಂತವನ್ನು ನಾವೆಲ್ಲ ತಿಳಿದರೆ ಅಲ್ಲಿಂದ ಮುಂದೆ ಅವರ ಮಹಿಮೆಯನ್ನೆಲ್ಲ ತಿಳಿದುಕೊಳ್ಳಬಹುದು. ಈ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸುಂದರವಾದ ಚರಿತ್ರೆಯನ್ನ ಪದ್ಯದ ರೂಪದಲ್ಲಿ ಮಾಡಿದವರು ಕಂಚಿ ವೆಂಕಟಾಚಾರ್ಯರ ಮಕ್ಕಳಾದ ಸುಬ್ರಹ್ಮಣ್ಯಾಚಾರ್ಯರು. ಅವರು ಈ ಸ್ತುತಿಯನ್ನ ರಚನೆ ಮಾಡಿದ್ದಾರೆ ಬಹಳ ಸುಂದರವಾಗಿ. ಅವರ ಚರಿತ್ರೆಯನ್ನ 46-47 ಶ್ಲೋಕಗಳಲ್ಲಿ, 46 ಶ್ಲೋಕಗಳಲ್ಲಿ ಈ ಸುಂದರವಾದ ಚರಿತ್ರೆಯನ್ನ ಸಂಗ್ರಹ ಮಾಡಿ ಅದ್ಭುತವಾದ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ರಾಯಚೂರು ನಗರದಲ್ಲಿ ಆಸೀತ್ ಶ್ರೀರಾಯಚೂರೌ ಹರಿಪದ ಸುಮುಖೋ ರಾಘುನಾಥಿ ರಸಾಜ ಜಾನೇ ಪಾದಾಬ್ಜ ಭಕ್ತ ಪ್ರಕೃತಿತ ಸುಮಹಾನಂದ ತೀರ್ಥೀಯ ತೀರ್ಥ ಛಾತ್ರೇಭ್ಯ ಚತ್ರವದ್ಯ ಸುಕುಶಲ ಮತ ತತ್ಸುಂದರೀ ಚೋಭನಾಂಗೀ ಸೂನುಂ ತತ್ಸೂನು ಮಾನ್ಯಂ ಜಿತ ಮದನಮರಂ
ರಾಮಮಾಸೂತ ಸಾಧ್ವೀ. ಇಲ್ಲಿಂದ ಅವರ ಚರಿತ್ರೆ ಪ್ರಾರಂಭ ಆಗ್ತದೆ. ಎಲ್ಲಾ ಶ್ಲೋಕ ಓದ್ತಾ ಹೋಗೋದಿಲ್ಲ, ಚರಿತ್ರೆಯನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ರಾಯಚೂರು ಊರಿನಲ್ಲಿ ಅವರ ಸತ್ಯಬೋಧರ ಜನ್ಮಸ್ಥಳ ರಾಯಚೂರು. ಹರಿಯಾಚಾರ್ಯರು ಅಂತ ಒಳ್ಳೆ ಪಂಡಿತರು, ಜ್ಞಾನಿಗಳು, ವಿದ್ವಾಂಸರು ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಹರಿಯಾಚಾರ್ಯರ ತಂದೆ ರಘುನಾಥಾಚಾರ್ಯರು ಅಂತ, ಅವರು ಒಳ್ಳೆ ವಿದ್ವಾಂಸರೇ. ಯಾಕೆಂದ್ರೆ ಶ್ರೋತ್ರಿಯರ ವಂಶ ಅಂತ ಹೇಳಬೇಕು. ಶಾಸ್ತ್ರಗಳನ್ನ ಚೆನ್ನಾಗಿ ಅವರು ಅವರ ತಂದೆ ಅಧ್ಯಯನ ಮಾಡಿದ್ದರೆ ಅವರ ಪರಿವಾರಕ್ಕೆ ಶ್ರೋತ್ರಿಯ ವಂಶ ಅಂತ ಕರೀತಾರೆ. ಎಲ್ಲರೂ ಕೂಡ ನಿತ್ಯಕರ್ಮ ಅನುಷ್ಠಾನಗಳನ್ನ ಮಾಡ್ತಾ, ಶಾಸ್ತ್ರ ಪಾಠ ಪ್ರವಚನವನ್ನ ಮಾಡ್ತಾ ಶುದ್ಧ ವೈದಿಕ ವೃತ್ತಿಯಲ್ಲಿ ಇರುವವರು ಅಂತಂಬುದನ್ನ ಈ ಶ್ಲೋಕದ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ಆ ರಘುನಾಥಾಚಾರ್ಯರ ಮಕ್ಕಳೇ ಹರಿಯಾಚಾರ್ಯರು ಅಂತ ಹೇಳಿ ಚೆನ್ನಾಗಿ ರಾಮದೇವರ ಪೂಜೆಯನ್ನ ಮಾಡ್ತಿರ್ತಾರೆ. ಸೇವೆಯನ್ನ ಮನೆಯಲ್ಲಿ ಪ್ರತಿಮಾಗಳು, ಎಲ್ಲರ ಮನೆಯಲ್ಲಿ ರಾಮದೇವರ ಪ್ರತಿಮಾ ಇರ್ತದೆ. ಹಿರಿಯರು ಪೂಜಾ ಮಾಡಿದ್ದು, ಒಳ್ಳೆ ಮನೆತನಸ್ಥರು, ಅವರಿಗೆ ಬೇಕಾದಷ್ಟು ಜನ ಶಿಷ್ಯರಿದ್ದರು ರಘುನಾಥಾಚಾರ್ಯರಿಗೆ ಮತ್ತು ಹರಿಯಾಚಾರ್ಯರಿಗೆ. ಪ್ರತಿನಿತ್ಯ ಹರಿಯಾಚಾರ್ಯರು ಎಲ್ಲ ಮಕ್ಕಳಿಗೆ ಶಾಸ್ತ್ರ ಪಾಠವನ್ನ ಹೇಳ್ತಾ ಇದ್ರು. ಬ್ರಾಹ್ಮಣನ ಮುಖ್ಯ ಕರ್ತವ್ಯನೇ ಅದು. ಸ್ವಕರ್ಮ ವಿಪ್ರಸ್ಥ ಜಪೋಪದೇಶವು ನಾಣ್ಯ ತಪೋ ದ್ವಿಜಾತೀನ ಮೃತೆ ಶಾಸ್ತ್ರೋಪದೇಶ. ನಾವು ಮುಖ್ಯವಾಗಿ ನಾವು ತಿಳಿದಿದ್ದನ್ನ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು. ಅದನ್ನೇ ಉಪನಿಷತ್ತಿನಲ್ಲಿ ಹೇಳ್ತಾರೆ, ತಥೋಭೂಯ ಇವತೆ ತಮೋ ಯೌ ವಿದ್ಯಾಯಾಗು ಮೃತಃ. ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾ ಉಪಾಸತೆ ತಥೋ ಭೂಯ ಇವತೆ ತಮೋ ಯೌ ವಿದ್ಯಾಯಾಗು ಮೃತಃ. ಯಾರು ಅವಿದ್ಯೆಯನ್ನ ಅಭೇದೋಪಾಸನೆಯನ್ನ ಮಾಡ್ತಾರೋ, ಯಾರು ಅವಿದ್ಯೆಯನ್ನ, ಅವಿದ್ಯಾ ಅಂದ್ರೆ ತಾರತಮ್ಯ ಸಿದ್ಧಾಂತದಿಂದ ಭಿನ್ನವಾದ ಸಿದ್ಧಾಂತಗಳು ಅಂತಹ, ಅದು ಅವಿದ್ಯ. ಅದು ವಿದ್ಯಾತ್ಮನಿ ಭಿದಾ ಬೋಧ ಅಂತಹ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಬಿಟ್ಟು ಬೇರೆ ಶಾಸ್ತ್ರವನ್ನ ಅಧ್ಯಯನ ಯಾರು ಮಾಡ್ತಾರೋ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ. ಆದರೆ ಯಾರು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಉಪದೇಶವನ್ನ ಮಾಡದೆ ನಮ್ಮ ಪರಿವಾರದವರಿಗೆ ತಾವೊಬ್ಬರೇ ಓದಿಕೊಂಡು ತಾವೊಬ್ಬರೇ ಅದರ ಬಗ್ಗೆ ಚೆನ್ನಾಗಿ ರಹಸ್ಯವನ್ನು ತಿಳಿದುಕೊಂಡು ಉಪಾಸನಾ ಮಾಡಿದರೆ ಪ್ರಯೋಜನ ಇಲ್ಲ, ಅದಕ್ಕಿಂತ ಹೆಚ್ಚು ಶಿಕ್ಷೆ ಆಗತ್ತೆ ಅಂತವರಿಗೆ. ಆದ್ದರಿಂದ ಶಾಸ್ತ್ರದ ಪಾಠ ಪ್ರವಚನ ಮಾಡ್ತಾ ಇರಬೇಕು. ಅದೊಂದೇ ಉಪದೇಶ, ಶಾಸ್ತ್ರ ಅಧ್ಯಯನ, ಪ್ರವಚನ ಮೂಲಕವಾಗಿ ಎಲ್ಲರಿಗೂ ಕೂಡ ತತ್ವೋಪದೇಶವನ್ನು ಮಾಡೋದು, ಇದು ಬ್ರಾಹ್ಮಣನ ಕರ್ತವ್ಯ. ಆದ್ದರಿಂದ ಆನಂದ ತೀರ್ಥರ ಶಾಸ್ತ್ರವನ್ನ ಚೆನ್ನಾಗಿ ಪಾಠ ಹೇಳ್ತಾ ಇದ್ರು ಹರಿಯಾಚಾರ್ಯರು. ಅವರ ಹೆಂಡತಿ, ಅವರ ಧರ್ಮಪತ್ನಿ ಅರಳಮ್ಮ ಅಂತ ಹೇಳಿ, ಹರಿಯಾಚಾರ್ಯರ ಹೆಂಡತಿ ಮಹಾಪತಿವ್ರತಾಸ್ತ್ರಿ, ಕಾಮವನ್ನು ಗೆದ್ದವರು. ಚೆನ್ನಾಗಿ ಅತ್ತೆ ಮಾವಂದರ ಸೇವೆ, ಗಂಡನ ಸೇವೆ, ಪ್ರತಿನಿತ್ಯ ಪೂಜಾ ನೈವೇದ್ಯ ವೈಶ್ವರ್ಯ ಮೊದಲಾದವುಗಳಿಗೆ ಅನುಕೂಲ ಮಾಡಿಕೊಡೋದು. ಈ ಹೆಣ್ಣು ಮಕ್ಕಳು ಮನೆ ವಾರ್ತೆ ಹಾಡು ಅಂತಿದೆ, ಹೊತ್ತಾರೆ ಎದ್ದು ಶ್ರೀಕೃಷ್ಣನ ನೆನವೇನು, ಭಕ್ತ ವತ್ಸಲ ನಿನ್ನ ಅರಮನೆ ಅಂತ ದಾಸರ ಮಾಡಿದ ಹಾಡಿದೆ. ಹಾಗೆ ಮನೆ ವಾರ್ತೆಯ ಮಗಳಿನಂತೆ ಚೆನ್ನಾಗಿ ಸೇವೆ ಮಾಡಿಕೊಂಡಿದ್ರು ಅರಳಮ್ಮ, ಹರಿಯಾಚಾರ್ಯರ ಹೆಂಡತಿ. ಪೂರ್ವ ಜನ್ಮದ ಪುಣ್ಯದಿಂದ, ದೇವರ ಅನುಗ್ರಹದಿಂದ ಉತ್ತಮ ಮಗನನ್ನು ಪಡೆದಿದ್ದಾರೆ. ಭೂರಿ ಭೂಮಿ ಸುರ ಮಂದಿರ ರಮ್ಯಂ ರಂಗನಾಥಪುರ ಕಲ್ಪಮನಲ್ಪಂ ಅಂತರೇಣ ಸರಿತೋರ್ದ್ವಯ ಮುರ್ವ್ಯೋ ರಾಯಚೂರ್ವವಧಿ ಅಸ್ತಿಪುರಂ ಯತ್ ರಾಜರಾಜ ವಿಭವೋ ರಘುನಾಥ ಸ್ವಾತ್ವಯ ಶುಭ ವಿಚಿತ್ರ ಚರಿತ್ರ ಅಧ್ಯುವಾತ ರುಚಿರಂ ತದಶೇಷಾಂ ಮ್ರಾಯ ಶಾಸ್ತ್ರ ಚತುರಸ್ಸ ವಿಪಶ್ಚಿತ್. ನಾವು ಮಾಡೋ ಧರ್ಮಕರ್ಮಗಳನ್ನು ಸರಿಯಾಗಿ ಆಚರಣೆ ಮಾಡಿದ್ರೆ ದೇವರು ಫಲವನ್ನು ಕೊಟ್ಟೇ ಕೊಡ್ತಾನೆಂಬುದಕ್ಕೆ ಇದೇ ಸಾಕ್ಷಿ ಅಂತಂತಾರೆ.
ಉತ್ತಮ ಗಂಡು ಮಗನನ್ನು ಪಡೆದಿದ್ದಾರೆ. ಸದ್ಗುಣಾಂ ತಮೋತ್ಮಯ ತಥ ಕನ್ಯಾಂ ಪಿಪ್ಪಲಾಕ್ವಯುತಾಂ ಪುನರನ್ಯಾಂ ತಾಭೂವ ಭುವಿ ಸಂಪ್ರತಿಪನ್ನ ಪಾಂಶುಲೇತರ ಬುಧಶ್ವದಿವಿನ್ನ. ಆ ಮಗನನ್ನು ಪಡೆದಿದ್ದಾರೆ, ಒಳ್ಳೆಯ ತೇಜಸ್ಸು, ಒಳ್ಳೆಯ ವರ್ಚಸ್ಸು ಆ ಮಗನಿಗೆ, ಬಹಳ ಸುಂದರನಾಗಿದ್ದ, ಆದ್ದರಿಂದ ರಾಮ ಅಂತ ಹೆಸರಿಟ್ರು. ಎಲ್ಲರನ್ನೂ ಸಂತೋಷ ಪಡಿಸ್ತಾ ಇದ್ರು, ಎಲ್ಲರಿಗೂ ಆ ಮಗು ಎತ್ಕೋಬೇಕು ಅಂತ ಅನಿಸ್ತಾ ಇತ್ತು ಸತ್ಯಬೋಧರು ಕೂಸಿದ್ದಾಗ. ಹಿಂಗಾಗಿ ಎಲ್ಲರನ್ನ ಸಂತೋಷ ಪಡಿದ್ರೆ ರಾಮ ಅಂತ ಕರೀತಾರೆ, ಅದಕ್ಕೆ ರಾಮ ಅಂತ ಹೆಸರಿಟ್ಟಾರೋ ಏನೋ. ನಾಮಕರಣ ಮಾಡಿದ್ದಾರೆ. ಒಳ್ಳೆ ಯುಕ್ತ ವಯಸ್ಸಿನಲ್ಲಿ ಸಕಾಲಕ್ಕೆ ಅವರಿಗೆ ಉಪನಯನವನ್ನ ಮಾಡಿದ್ದಾರೆ, ಸಂಸ್ಕಾರವನ್ನ. ಅಷ್ಟವರ್ಷಂ ಬ್ರಾಹ್ಮಣ ಉಪನಯೀತ, 8 ವರ್ಷಕ್ಕೆ ಗರ್ಭಾಷ್ಟಮಕ್ಕೆ ಸರಿಯಾಗಿ ಉಪನಯನವನ್ನು ಮಾಡಬೇಕು. ಗಾಯತ್ರಿ ಮಂತ್ರ ಉಪದೇಶ ಮೊದಲು ತಂದೆ ಮಾಡಬೇಕು, ಆಮೇಲೆ ತಮ್ಮ ಗುರುಗಳ ಕೈಯಿಂದ ಮಾಡಿಸ್ಬೇಕು. ಯಾವಾಗ ಉಪನಯನ ಆಯಿತೋ ಮರುದಿನದಿಂದಲೇನೆ ಚೆನ್ನಾಗಿ ವೇದಾಧ್ಯಯನವನ್ನು ಮಾಡಿಸ್ತಾರೆ. ಎಲ್ಲ ವೇದಗಳು, ಎಲ್ಲ ಶಾಸ್ತ್ರಗಳು ಓದಿದ್ದಾರೆ, ಚೆನ್ನಾಗಿ ಓದಿದ್ದಾರೆ. ಮಕ್ಕಳಿಗೆ ಬೇಗ ಸ್ಪಷ್ಟತೆ ಬರೋದು ಅಂತಂದ್ರೆ ಅದು ಸಂಸ್ಕಾರ ಕೊಟ್ಟ ಮೇಲೆ, ಚೆನ್ನಾಗಿ ಅಧ್ಯಯನ ಮಾಡಿದಾಗ ಗುರುಗಳಲ್ಲಿ ಅವರಿಗೆ ಉತ್ತಮ ವಿದ್ಯಾ ಪ್ರಾಪ್ತವಾಗ್ತಾ ಇದೆ. ತಂದೆಯೇನೇ ಮನೆಯಲ್ಲಿ ವಿಶೇಷವಾಗಿ ಅವರಿಗೆ ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಎಲ್ಲವನ್ನೂ ಕೂಡ ಮಾಡಿಸಿದ್ದಾರೆ. ಕಾವ್ಯ, ವ್ಯಾಕರಣ, ತರ್ಕ, ವೇದಾಂತ ಮೊದಲಾದ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಪಾಂಡಿತ್ಯವನ್ನು ಪಡೆದಿದ್ದಾರೆ. ಬಹಳ ಸಂತೋಷ ಆಯ್ತು. ಸಂಚಾರ ಕ್ರಮೇಣ ಸತ್ಯಪ್ರಿಯರು ರಾಯಚೂರಿಗೆ ಬಂದ್ರು, ಪಾದಪೂಜೆ ಮಾಡಿದ್ರು, ಹರಿಯಾಚಾರ್ಯರು ಮನೆಗೆ ಕರೆದ್ರು, ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಕಾಣಿಕೆ ಸಮರ್ಪಣೆ ಮಾಡಿ ಮಗನನ್ನ ಮುಂದೆ ಕಳಿಸಿದ್ರು. ಸ್ತೋತ್ರ ಹೇಳಪ್ಪ, ಪಟ 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 ಎಲ್ಲ ವೇದ ಮಂತ್ರಗಳ ಸ್ತೋತ್ರಗಳೆಲ್ಲ ಹೇಳಿಬಿಟ್ರಪ್ಪ. ಸತ್ಯಪ್ರಿಯರಿಗೆ ಆನಂದ ಆಗೋಯ್ತು, ಏನ್ ತೇಜಸ್ಸಿದೆ ಈ ಕೂಸಿಗೆ. ಸತ್ಯಪ್ರಿಯರಂದ್ರು ಮಠಕ್ಕೆ ಕೊಟ್ಟು ಬಿಡ್ರಿ ಈ ಕೂಸಿನ, ಇದೇ ಹುಡ್ಕೊಂಡು. ಬೇರೆ ಮಕ್ಕಳೆಲ್ಲ ಇದ್ರ ಅವರಿಗೆ, ಅದರೊಳಗೆ ಇವರು ಭಾರಿ ಚುರುಕು, ತೇಜಸ್ಸು ಎಲ್ಲಾ ಮಕ್ಕಳಲ್ಲಿ, ಹರಿಯಾಚಾರ್ಯರ ಮಕ್ಕಳಲ್ಲಿ ಇವರು ಭಾರಿ ತೇಜಸ್ಸು, ಚುರುಕಿತ್ತು, ಒಳ್ಳೆ ವಿದ್ಯಾ ಇತ್ತು. ಕೆಲವರಿಗೆ ಜಾತ್ಯ ವರ್ಚಸ್ಸು ತೇಜಸ್ಸು ಬಂದ್ಬಿಟ್ಟಿರತ್ತೆ. ಜ್ಞಾನಿಗಳಿಗೆ ಏನೋ ಪ್ರಾರಬ್ಧ ಕರ್ಮದಿಂದ ಅವತಾರ ಮಾಡಿರ್ತಾರೆ ಅಷ್ಟೇ, ಭೂಮಿಯಲ್ಲಿ ಅಷ್ಟೇ ಹೊರತು, ಅವ್ರು ನೋಡಿ ಸತ್ಯಪ್ರಿಯರು ನಮಗೆ ಈ ಕೂಸಿನ ಕೊಡ್ರಿ. ಪೂಜ್ಯ ಅದಕ್ಕಂತಾರೆ, ಕಾಲೇ ಪಿತ್ರೋಪನೀತ ಪ್ರಪತಿತ ಸಕಲಾಮ್ನಾಯ ಮಾಮ್ನಾಯ ಪೂರ್ವಂ ಕಾವ್ಯೇ ಶಾಬ್ದೇನಯೇ ಧೀತಿ ನಮತ ಸಕಲ ವಿದ್ಯಮಾಲೋಕ್ಯ ತುಷ್ಟ ಪೂಜ್ಯ ಸತ್ಯ ಪ್ರಿಯಾರ್ಯೋ ನಿಖಿಲ ವಟುಪಟುಂ ಸಂತಮಸ್ತಾಪ್ಯ ವಿದ್ಯಾ ವಾಸೋಂದೋ ಭೂಷಣಾದ್ಯೈಹಿ ಸುರಮಣಿ ಸಮಯಾತ್ಮಾನವ ಪ್ರೀಣಯತಾಂ ಪ್ರೀಣಯತ್ತಾಂ ಅಂತ. ಸರಿ ಆಯ್ತು ಅಂತೇಳಿ ಗುರುಗಳ ಆಜ್ಞೆ ಆಗಿದೆ, ಮಗನ ಕೊಡಬೇಕು, ಕೊಟ್ಟಿದ್ದಾರೆ. 20 ವರ್ಷ ಮಠದಲ್ಲೇ ಇದ್ರಂತೆ, ಉಪನಯನ ಆಗಿ ಮರು ವರ್ಷನೇ ಕರ್ಕೊಂಡು ಹೋಗ್ಬಿಟ್ರು ಸತ್ಯಪ್ರಿಯರು. ಸತ್ಯಪ್ರಿಯರು ಮಾನ ಮಧುರೆಯಲ್ಲಿ ಅವರ ವೃಂದಾವನ ಇದೆ. ಸತ್ಯಪ್ರಿಯರು ಏನು ಅವರ ಅದ್ಭುತವಾದ ಮಹಿಮೆ ಏನು ಹೇಳ್ತಾರೆ, ಅವರ ಶ್ಲೋಕದಲ್ಲೇ ಇದೆ ಅವರ ಮಹಿಮೆ. ಯಕ್ಷಾಂತೋ ಭವತಿ ಸ್ವಯಂ ಭವತಿ ಭೂ ಜಾಜಾನಿ ಸಂಸೇವನೆ ಗಾಂಭೀರ್ಯಂ ಬುಧಯತ್ಯ ಗೌಗಹರಣೆ ಗಂಗಾತಿಥಿ ಚೋಧನೆ ಶೇಷತ್ಯರ್ಥ ವಿವೇಚನೆ ಗುರವತಿ ಸ್ತ್ರೀರಾಮತಿ ಪ್ರಾಭವೇ ತಂ ವಂದೇ ಮದಭೀಷ್ಟ ಸಂತತಿಕರಂ ಸತ್ಯಪ್ರಿಯಾಖ್ಯಂ ಗುರುಂ.
ಸತ್ಯಪ್ರಿಯರ ಮಹಿಮೆಯನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಯಹ ಕ್ಷಾಂತೋ ಭವತಿ ಅಂತ, ಕ್ಷಮಾಗುಣದಲ್ಲಿ ಭೂಮಿಯಂತೆ ಇದ್ದಾರೆ ಸತ್ಯಪ್ರಿಯರು. ಯಹ ಕ್ಷಾಂತೋ ಭವತಿ ಸ್ವಯಂ ಭವತಿ, ಸ್ವಯಂ ಭವತಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಂತೆ ಇದ್ದಾರೆ. ಯಾವ ವಿಷಯದಲ್ಲಿ? ಪೂಜಾಜಾನಿ ಸಂಸೇವನೆ, ರಾಮದೇವರ ಸೇವಾ ಮಾಡೋದ್ರಲ್ಲಿ, ಸೀತಾದೇವಿಯ ಸೇವಾ ಮಾಡೋದ್ರಲ್ಲಿ. ಗಾಂಭೀರ್ಯೇ ಅಂಬುದಯತಿ, ಅಂಬುದಯತಿ ಗಾಂಭೀರ್ಯದಲ್ಲಿ ಸಮುದ್ರದಂತೆ ಇದ್ದಾರೆ ಸತ್ಯಪ್ರಿಯರು. ಅಗೌಗಹರಣೆ ಗಂಗಾತಿ, ಎಲ್ಲರ ಪಾಪಗಳನ್ನ ಪರಿಹಾರ ಮಾಡೋದ್ರಲ್ಲಿ ಗಂಗಾ ನದಿಯಂತೆ ಇದ್ದಾರೆ. ಗಂಗಾವದಾತರ ತೀತಿ ಗಂಗಾತಿ. ಧೀಶೋಧನೆ ಶೇಷತಿ, ಎಲ್ಲರ ಬುದ್ಧಿಯನ್ನು ಶೋಧನೆ ಮಾಡಿ ಚೆನ್ನಾಗಿ ಅವರಿಗೆ ಭಗವಂತನ ತತ್ವಜ್ಞಾನವನ್ನು ಉಪದೇಶ ಮಾಡುವುದರಲ್ಲಿ ಶೇಷದೇವರಂತೆ ಇದ್ದಾರೆ. ಶೇಷತಿ ಅರ್ಥ ವಿವೇಚನೆ ಗುರವತಿ, ಶಾಸ್ತ್ರಗಳ ಟಿಪ್ಪಣಿಗಳ ವಿಚಾರಗಳನ್ನ ಚೆನ್ನಾಗಿ ಬಿಡಿಸಿ ಪ್ರವಚನ ಮಾಡಿ ತಿಳಿಸುವುದರಲ್ಲಿ ಬೃಹಸ್ಪತ್ಯಾಚಾರ್ಯರಂತೆ ಇದ್ದಾರೆ. ತಂ ವಂದೇ ಮದಭೀಷ್ಟ ಸಂತತಿಕರಂ ಸತ್ಯಪ್ರಿಯಾಖ್ಯಂ ಗುರುಂ, ಅಂತಹ ಮಹಾ ತಪಸ್ಸುಗಳು ಸತ್ಯಪ್ರಿಯರು. ಎಷ್ಟೋ ಜನಕ್ಕೆ ಮಕ್ಕಳಾಗದಿದ್ದವರಿಗೆ ಒಳ್ಳೆ ಉತ್ತಮ ಸಂತಾನವನ್ನು ಕೊಟ್ಟು ಅನುಗ್ರಹ ಮಾಡಿದ ಮಹಾಗುರುಗಳು ತಮ್ಮ ತಪಸ್ಸಾಮರ್ಥ್ಯದಿಂದ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅವ್ರನ್ನ 20 ವರ್ಷ ತಮ್ಮ ಮಠದಲ್ಲೇ ಇಟ್ಕೊಂಡ್ಬಿಟ್ಟಾರು, ವಾಪಸ್ ಕೊಟ್ಟೇ ಇಲ್ಲ ಅವ್ರಿಗೆ. ನಮ್ಮಲ್ಲಿ ಕಳಿಸ್ರಿ ನಿಮ್ಮ ಮಗನನ್ನ, ಅನ್ನ ವಸ್ತ್ರ ವಿದ್ಯಾ ಎಲ್ಲದಿಂದ ಚೆನ್ನಾಗಿ ಅವ್ರನ್ನ ಪೋಷಣೆ ಮಾಡಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಚೆನ್ನಾಗಿ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಕೇಳಬೇಕಾ? ಅಧ್ಯಯನ ಮಾಡೋದು ಸತ್ಯಪ್ರಿಯರ ಹತ್ರ, ಓದ್ತಾ ಇರೋರು ಸತ್ಯಬೋಧರು ರಾಮಾಚಾರ್ಯರು. ಏನ್ ಅದ್ಭುತವಾದ ಪಾಂಡಿತ್ಯ ನೋಡಿ, ಬಹಳ ಸಂತೋಷ ಆಗೋಗಿದೆ. ಸತ್ಯಪ್ರಿಯರು ಆನಂದರಿಂದ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. ಸನ್ಯಾಸಾಶ್ರಮವನ್ನು ಕೊಟ್ಟು ಅವರಿಗೆ ಸತ್ಯಬೋಧರು ಅಂತ ನಾಮಕರಣ ಮಾಡಿದ್ರು. ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ನಾಮಕರಣವನ್ನು ಮಾಡಿ ಮಹಾ ಸಂಸ್ಥಾನವನ್ನೇ ಅವರ ಕೈಗೆ ಒಪ್ಪಿಸಿದ್ದಾರೆ. ಅವರಿಗೆ ಒಪ್ಪಿಸಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ರುದಿರೋದ್ಗಾರಿ ಸಂವತ್ಸರ ಮುಂದೆ ಬರ್ತದೆ. ಆ ರುದಿರೋದ್ಗಾರಿ ಸಂವತ್ಸರದ ಚೈತ್ರ ಮಾಸ ಶುಕ್ಲಪಕ್ಷ ತ್ರಯೋದಶಿ ಅವರು ವೃಂದಾವನಸ್ಥರಾಗ್ತಾರೆ ಸತ್ಯಪ್ರಿಯರು. ಇದಾದ್ಮೇಲೆ ವೇದಾಂತ ಸಾಮ್ರಾಜ್ಯವನ್ನು ನೋಡ್ಕೋಬೇಕು, ಮಠವನ್ನು ರಕ್ಷಣೆ ಮಾಡಬೇಕು, ಶಿಷ್ಯರನ್ನ ಚೆನ್ನಾಗಿ ತಯಾರು ಮಾಡಬೇಕು, ಉತ್ತಮ ವಿದ್ವಾಂಸರನ್ನ ಸಮಾಜಕ್ಕೆ ಕೊಡಬೇಕು, ಧರ್ಮವನ್ನ ಸಂರಕ್ಷಣೆ ಮಾಡಬೇಕು. ಇವೆಲ್ಲ ಉದ್ದೇಶದಿಂದ ಮುಂದೆ ಯತಿಕುಲ ತಿಲಕರಾಗಿರತಕ್ಕಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರ ಪೂಜೆಯನ್ನ ಮಾಡ್ತಾ ರಾಮೇಶ್ವರ ಯಾತ್ರಕ್ಕೆ ಸಂಚಾರ ಮಾಡ್ತಾ ಬಂದಿದ್ದಾರೆ ಮಹಾನುಭಾವರು. ರಾಮೇಶ್ವರ ಯಾತ್ರೆಗೆ ಬಂದಾಗ ಅಲ್ಲಿ ಸತ್ಯಬೋಧರನ್ನ ಆಶ್ರಮ ಆದ ಪ್ರಾರಂಭದ ಮೊದಲನೇ ವರ್ಷ, ಸಾಮಾನ್ಯವಾಗಿ ದುಷ್ಟರು ಎಲ್ಲಿ ಹೋದ್ರೂ ಇದ್ದೇ ಇರ್ತಾರೆ, ಒಬ್ಬರಿಗೆ ಆಗೋದಿಲ್ಲ. ಭಾರಿ ಪ್ರಸಿದ್ಧಿ ಪಡಿತಾ ಇದ್ದಾರೆ, ಒಳ್ಳೆ ವಿದ್ವಾಂಸರಿದ್ದಾರೆ ಅಂದ್ರೆ ಕೆಲವಿಗೆ ಆಗೋದಿಲ್ಲ, ಅವ್ರಿಗೆ ತಡ್ಕೊಳ್ಳಿಕ್ ಆಗೋದಿಲ್ಲ, ಈರ್ಷೆ ಅಸೂಯೆ ತುಂಬೋಗಿರತ್ತೆ. ಅವರೆಲ್ಲರೂ ಕೂಡ ಆ ರಾಮನಾಥಪುರದ ರಾಜ ಒಬ್ಬನಿದ್ದ, ಆ ರಾಜನಿಗೆ ಅವ್ರ ಮೇಲೆ ಎಲ್ಲ ಚಾಡಿ ಹೇಳ್ಬಿಟ್ರು ಸತ್ಯಬೋಧರ ಮೇಲೆ. ಅವೆಲ್ಲ ತುರುಷ್ಕ ರಾಜರು ಅಂತ ಅನ್ಸುತ್ತೆ ಆಗಿನ ಕಾಲಕ್ಕೆಲ್ಲ. ಈ ಸತ್ಯಬೋಧರ ಅನುಗ್ರಹದಿಂದಲೇನೆ ಆ ಮುರಾರಿ ರಾಜನ ಮುಷ್ಟಿಯಲ್ಲಿ ಇರುವ ತಿರುಚನಾಪಲ್ಲಿ ಕೋಟೆ, ಮುರಾರಿ ಅಂತ ಒಬ್ಬ ರಾಜ ಇದ್ದ, ತಿರುಚನಾಪಲ್ಲಿ ಕೋಟೆ ಅವನ ಅಧೀನದಲ್ಲಿ ಇತ್ತು. ಸತ್ಯಬೋಧರ ಅನುಗ್ರಹದಿಂದ ಇವನು ಎಲ್ಲರನ್ನೂ ಗೆದ್ದು ಬಿಡ್ತಾ ಇದ್ದ, ಅವ್ರು ವಶ ಮಾಡ್ಕೊಳ್ಲಿಕ್ಕೆ ಆಗ್ತಾನೆ ಇದ್ದಿರಲಿಲ್ಲ. ಸತ್ಯಬೋಧರ ಅನುಗ್ರಹದಿಂದಲೇನೆ ನಿಮಗೆ ಕೋಟೆ ವಶ ಆಗಿಲ್ಲ, ಅವರೆಲ್ಲ ಏನೋ ಮಾಡಿದ್ದಾರೆ ಅವರು ಅಂಥೇಳಿ ಸತ್ಯಬೋಧರ ಬಗ್ಗೆ ಎಲ್ಲ ಚಾಡಿಯನ್ನ ಚುಚ್ಚಿ ಅವರ ಸಂಸ್ಥಾನವನ್ನೆಲ್ಲ
ಆ ತುರುಷ್ಕ ರಾಜ ಅಪಹರಣ ಮಾಡುವಂತೆ ಅವೆಲ್ಲವನ್ನು ಕೂಡ ಕೈವಶ ಮಾಡ್ಕೊಂಡ್ಬಿಟ್ಟ. ಆದ್ರೆ ಸತ್ಯಬೋಧರಿಗೆ ಗೊತ್ತಿತ್ತು ಇವರು ಬರ್ತಾರೆ, ಗೂಢಚಾರಿಗಳಿಂದ ಎಲ್ಲ ಗೊತ್ತಾಗಿತ್ತು. ಹಿಂಗಾಗಿ ಪ್ರಧಾನವಾಗಿ ರಾಮದೇವರ ಪೆಟ್ಟಿಗೆಯನ್ನ ಬೇರೆ ಕಡೆ ಸಾಗಿಸಿಬಿಟ್ಟಿದ್ರು. ಮೂಲ ರಾಮದೇವರ ಪೆಟ್ಟಿಗೆ ಹಾಗೂ ಅವೆಲ್ಲ ಪ್ರಧಾನ ಪೂಜೆಗೆ ಬೇಕಾಗಿರ್ತಕ್ಕಂತ ಎಲ್ಲ ದೇವರನ್ನೆಲ್ಲವನ್ನು ಕೂಡ ಬೇರೆ ಕಡೆ ಸಾಗಿಸಿಬಿಟ್ಟಿದ್ರು. ಬೆಳ್ಳಿ ಪಾತ್ರೆಗಳು ಅವು ಮಾತ್ರ ಅನಿವಾರ್ಯ ಇತ್ತು. ಎಲ್ಲವನ್ನ ಎಟ್ಟಂತ ಸಾಗಿಸೋದು ಅಷ್ಟು ವೇಗವಾಗಿ. ಅವರಿಂದ ಬೋಧಿತನಾದ ತುರುಷ್ಕ ರಾಜ ಎಲ್ಲ ಅವರ ಸಂಪತ್ತನ್ನು ಕೂಡ ಅಪಹರಣ ಮಾಡಿಬಿಟ್ಟ. ಇನ್ನೊಂದು, ಆ ಮುರಾರಿ ರಾಜನ ಹತ್ರ ಬೇಕಾದಷ್ಟು ಸಂಪತ್ತಿತ್ತು. ತಿರುಚನಾಪಲ್ಲಿ ಕೋಟೆ ಬೇಕಾದಷ್ಟು ಸಂಪತ್ತಿತ್ತು. ತಮಿಳ್ನಾಡಿನ ರಾಜ, ದ್ರವಿಡ ದೇಶದ ರಾಜ ಅವರು. ಇದಾದ ಮೇಲೆ ಸತ್ಯಬೋಧನೆಲ್ಲ ಬಂಧನದಲ್ಲಿರಿಸಿಬಿಟ್ಟ ಅವನು, ಆ ತುರುಷ್ಕ ರಾಜ. ಯಾರನ್ನ ಬಂಧನದಲ್ಲಿ ಇರಿಸಿದ್ರೆ ಏನು ಅನರ್ಥ ಆಗತ್ತೆ? ಶಂಕೇ ಬೃಷಂ ಬ್ರಹ್ಮ ಕುಲಾವಮಾನ. ರಹುಗುಣ ಮಹಾರಾಜ ಹೇಳ್ತಾನೆ, ನಹಂ ವಿಶಂಕೆ ಸುರ ರಾಜ ವಜ್ರ ನತ್ರಕ್ಷ ಶೂಲಾನ್ನಯಮಸ್ಯ ದಂಡಾತ್ ನಾಗ್ನ್ಯರ್ಕ ಸೋಮಾನಿಲ ವಿತ್ತ ಪಾತ್ರಾತ್ ಶಂಕೆ ಬೃಷಂ ಬ್ರಹ್ಮ ಕುಲಾವಮಾನಾತ್. ನಾ ಯಾವುದಕ್ಕೂ ಹೆದರೋದಿಲ್ಲ. ಇಂದ್ರ, ಇಂದ್ರದೇವರ ಅಸ್ತ್ರ, ಕುಬೇರ ಅಸ್ತ್ರ, ಅಗ್ನಿ ಅಸ್ತ್ರ, ವರುಣ ಅಸ್ತ್ರ, ಯಾವ ಅಸ್ತ್ರಗಳಿಗೂ ಕೂಡ ನಾ ಹೆದರೋದಿಲ್ಲ. ರುದ್ರದೇವರ ತ್ರಿಶೂಲಕ್ಕೂ ಕೂಡ ನಾ ಹೆದರೋದಿಲ್ಲ. ಆದ್ರೆ ಬ್ರಾಹ್ಮಣರಿಗೆ ನನ್ನಿಂದ ಅವಮಾನ ಆಯಿತು, ಬ್ರಾಹ್ಮಣರಿಗೆ ನನ್ನಿಂದ ಹಿಂಸೆ ಆಯಿತು ಅಂತಂದ್ರೆ ನಾನು ಹೆದರ್ತೀನಿ. ನನ್ನ ವಂಶವನ್ನೇ ನಾಶ ಮಾಡಿಬಿಡುತ್ತೆ, 21 ಕುಲ ನಾಶ ಆಗಿಬಿಡುತ್ತೆ, ನಮ್ಮ ಪಿತೃದೇವತೆಗಳೆಲ್ಲ ನರಕದಲ್ಲಿ ಬೀಳ್ತಾರೆ. ಆದ್ರಿಂದ ಬ್ರಾಹ್ಮಣರಿಗೆ ಅವಮಾನ ನನ್ನಿಂದ ಆಗಬಾರದು ಅಂತ ರಹುಗುಣ ಮಹಾರಾಜ ತನ್ನ ತಪ್ಪನ್ನ ಅರಿವು ಮಾಡಿಕೊಂಡು ಜಡಭರತರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಪಂಚಮಸ್ಕಂದ ಭಾಗವತದಲ್ಲಿ ನಾವು ಇದೆಲ್ಲ ಕಾಣುತ್ತೇವೆ. ಇದೆಲ್ಲ ಅವನಿಗೆ ಗೊತ್ತಿಲ್ಲವಲ್ಲ. ಹೀಗಾಗಿ ಸತ್ಯಬೋಧರನ್ನ ಮದ್ದು ಗುಂಡು ಬೀಳುವ ಸ್ಥಳ ಅಂತಹ ಜಾಗದಲ್ಲಿ ಸತ್ಯಬೋಧರನ್ನ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದಾರೆ. 5 ದಿವಸಗಳಾಗಿದೆ, ಉಪವಾಸ ಕೂತಿದ್ದಾರೆ. ರಾಮದೇವರ ಪೂಜೆ ಇಲ್ಲ, ಏನು ಊಟ ಮಾಡೋಂಗಿಲ್ಲ. ಪೂಜೆ ಆಗಿದೆ, ರಾಮದೇವರ ನೈವೇದ್ಯ ಇಲ್ಲ. ರಾಮದೇವರ ನೈವೇದ್ಯ ಆಗಿದೆ ಅಂದ್ರೆ ಊಟ ಇಲ್ಲ ಸತ್ಯಬೋಧರಿಗೆ. ಹಾಗೆ 5 ಉಪವಾಸ ಕೂತಿದ್ದಾರೆ. ಬೀಟ ಪಂಚಕ ವ್ರತ ಅಂತ ಇಟ್ಕೊಂಡ್ಬಿಡ್ರಿ. 5 ದಿನ ಏನಾಯ್ತು? ಆ ತುರುಷ್ಕರಾಜನ ಸೈನ್ಯರು ಎಲ್ಲ ನಿಂತಲ್ಲೇ ಈ ಫಿಟ್ಸ್ ಬಂದು ಸಾಯ್ತಾರಲ್ಲ, ಹಂಗೆ ಇದ್ದಕ್ಕಿದ್ದಂಗೆ ಉರುಳು ಬೀಳ್ತಾ ಇದ್ದಾರೆ ಎಲ್ಲರೂ ಕೂಡ. ಎಲ್ಲರಿಗೂ ಜ್ವರ, ನೆಗಡಿ, ಕೆಮ್ಮು, ತಲೆನೋವು, ವಿಚಿತ್ರ ರೋಗಗಳಿಂದ ನಿಂತಲ್ಲೇ ದಬ ದಬ 100 ಜನ ಸೈನಿಕರು ಸಾಯ್ತಾ ಇದ್ದಾರೆ, ಕಣ್ಣೆದುರಿಗೆ ಸಾಯ್ತಾ ಇದ್ದಾರೆ. ಏನಾಯ್ತು ಎಂಬುದು ಗೊತ್ತಾಗ್ತಾ ಇಲ್ಲ. ಎಲ್ಲ ವೃತ್ತಾಂತವನ್ನ ಹೇಳಿದ್ದಾರೆ. ಆಮೇಲೆ ಸಂಯಾತಾಯಾತ ಸಂಸ್ಥಾನ ಕೈಗ ಸುಪರಿಭಾವಿತಾತಿ ಪ್ರಚಂಡ ದೀಕತ್ವಸ್ವಾಮಿ ಶಾಸ್ತ್ರಿ ಕವಿವರವಿತ ನೋ ಮಾಮವೇತ್ ಪ್ರಾಪ್ತ ಕೀರ್ತಿ. ಆಮೇಲೆ ಅವನಿಗೆ ಗೊತ್ತಾಯ್ತು, ನೀವು ಆ ಮಹಾಜ್ಞಾನಿಗಳನ್ನ ನೀವು ಉಪವಾಸ ಕೆಳವಿದ್ದೀರಿ, ನೀವು ಎಲ್ಲ ಅಪಹರಣ ಮಾಡಿದ್ದೀರ ಸಂಪತ್ತನ್ನ. ಇನ್ನು 1 ದಿವಸ ಇದ್ದು ಬಿಟ್ರೆ ನಿಮ್ಮ ರಾಜ್ಯನೇ ಸರ್ವನಾಶ ಆಗಿಬಿಡುತ್ತೆ, ನೀವೆಲ್ಲ ಸತ್ತೋಗ್ತೀರಿ ಅಂತ ಮಂತ್ರಿ ಹೇಳಿದ ಮೇಲೆ ಆ ರಾಜ ಬಂದು ತಪ್ಪಾಯ್ತು ಅಂತ ಕೇಳಿಕೊಂಡು ಎಲ್ಲ ಮತ್ತೆ ಮಠದ ಸಂಪತ್ತನ್ನ ಅವರಿಗೆ ಒದಗಿಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಕೊಂಡಿದ್ದಾನೆ. ಇದಾದ್ಮೇಲೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನ ಇಲ್ಲಿಗೆ ಮುಗುದಿಲ್ಲ. ಮಠದಲ್ಲೇ ಬಹಳ ಮಂದಿ ಇರ್ತಾರೆ, ಕೆಲವರು ತ್ರಾಸ ಕೊಡೋರು. ಗುರುರಾಜಾಚಾರ್ಯರು ಅಂತ ಒಬ್ರು ಗುರು, ಅವ್ರ ಹೆಸರು ಗುರು ಅಂತ. ಸ್ವಾಮಿಗಳೆಲ್ಲ ಈರ್ಷೆ, ಆದ್ರೆ ಮಠದಲ್ಲೇ ಇದ್ದು ತ್ರಾಸ ಕೊಡ್ತಿದ್ರು ಅವ್ರಿಗೆ. ಅವ್ರೊಂದು ಅಧಿಕಾರ ಇತ್ತು, ಸತ್ಯಪ್ರಿಯರ ಕಾಲದಿಂದ ಅಧಿಕಾರ ಇತ್ತು. ಅದು ಸತ್ಯಬೋಧರ ಕಾಲಕ್ಕೂ ಕೂಡ ತನ್ನ ಅಧಿಕಾರವನ್ನೇ ನಡೆಸಬೇಕು ಅಂತೇಳಿ ಅವ್ರಿಗೆ ಹೇಗನ್ನ ಮಾಡಿ ಇವ್ರನ್ನ ಈ ಪೀಠದಿಂದ ಉಚ್ಚಾಟನೆ ಮಾಡಬೇಕೆಂಬ ಉದ್ದೇಶದಿಂದ ರಾಮದೇವರಿಗೆ ಚಿಕ್ಕ ನೈವೇದ್ಯ ಅಂತ ಒಂದು ಅಡಿಗೆ ಇರ್ತದೆ. ಆ ಅಡಿಗೆಯಲ್ಲಿ ವಿಷವನ್ನ ಸೇರಿಸಿಬಿಡ್ತಾರೆ. ಯೋಧರ ಶಯ ದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ.
ನೈವೇದ್ಯಗ ವಿಷಂಬ್ರಾಮೆ ವೀಕ್ಷದದ್ ಭುಕ್ತಿ ಭಾಗ್ಗುರು ಯೋದರ್ಶಯ ದ್ರವಿಂ ರಾತ್ರವು ಸತ್ಯಬೋಧೋಸ್ತು ಮೇಮು. ವಿಷವನ್ನು ಹಾಕಿಬಿಟ್ಟಿದ್ದಾರೆ, ಏನು ಭಯಪಟ್ಟಿಲ್ಲ. ಮೊದಲು ಗೊತ್ತಿದ್ದಿಲ್ಲ, ರಾಮದೇವರಿಗೆ ನೈವೇದ್ಯ ಮಾಡ್ತಾರೆ, ಸತ್ಯಬೋಧರಿಗೆ ಮಾತ್ರ ಕಾಣಿಸಿದೆ ರಾಮದೇವರ ಕಂಠ ನೀಲಿ ಆಗಿದೆ. ವಿಚಾರ ಮಾಡಿದ್ರು, ಯಾರು ಹಾಕಿದ್ದಾರಪ್ಪ ವಿಷ? ದೇವರೇ ಉಂಡ ಮೊದಲು. ದೇವರಿಗೆ ನೈವೇದ್ಯ ಮಾಡಿದ ಚಿಕ್ಕ ನೈವೇದ್ಯ ತಾವು ತಿನ್ನಲೇಬೇಕಷ್ಟೆ, ದೇವರು ನೈವೇದ್ಯ ಮಾಡಿದ್ ತಾವು ತಿನ್ನಬೇಕು. ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಮೀಶ್ವರೇಚ್ಛಯ. ದೇವರ ಅನುಗ್ರಹ ಇತ್ತು ಅಂದ್ರೆ ಅಮೃತಾನು ವಿಷ ಆಗಿಬಿಡತ್ತೆ. ಅನುಗ್ರಹ ಇಲ್ಲ ಅಂತಂದ್ರೆ, ದೇವರ ಅನುಗ್ರಹ ಇತ್ತು ಅಂದ್ರೆ ವಿಷಾನು ಅಮೃತ ಅಂತ ಆಗಿಬಿಡತ್ತೆ. ಹಾಗೆ ಊಟವನ್ನ ಮಾಡಿದ್ದಾರೆ, ಅವೆಲ್ಲವೂ ಕೂಡ ಜೀರ್ಣ ಆಗಿ ಹೋಗಿದೆ. ರಾತ್ರಿ ಎಲ್ಲ ಮಲಗಿಲ್ಲ, ಹಾಗೆ ಎದ್ದಿದ್ರು. ವಿಷ ಎಲ್ಲಿ ಮೈ ಆವರಿಸ್ಕೊಂಡ್ಬಿಡತ್ತೋ ಅಂತೇಳಿ. ಆಮೇಲೆ ರಾತ್ರಿ ಸ್ವಾಮಿಗಳು ಊಟ ಮಾಡಿದ್ದಾರೆ ಅಂತ ಅಪವಾದ ಗುರಿ ಆದ್ರು. ನಮಗೆ ರಾತ್ರಿಯಲ್ಲೇ ಸೂರ್ಯನ ದರ್ಶನ ಮಾಡಿಸಿದ್ದಾರೆ ಎಲ್ಲರಿಗೂ ಕೂಡ. ಇನ್ನು ಸೂರ್ಯ ಇದ್ದ ನೋಡ್ರಪ್ಪ, ಇಲ್ದರೆ ಊಟ ಮಾಡ್ತಾ ಇದ್ದಿಲ್ಲ. ಹೊರಗೆ ಕರ್ಕೊಂಡು ಹೋಗಿ ಎಲ್ಲರಿಗೂ ಕೂಡ ಪ್ರಖರವಾದ ಸೂರ್ಯನ ತೋರಿಸಿದ್ದಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅಂದಮೇಲೆ ಅಂತ ತಪಸ್ಸು ಇದಾದ್ಮೇಲೆ ಕಾಲಕೂಟ ವಿಷವನ್ನೇ ಜೀರ್ಣ ಮಾಡಿಕೊಂಡ ಮುಖ್ಯ ಪ್ರಾಣದೇವರ ಸಂಸ್ಥಾನದಲ್ಲಿ ಬಂದಿರತಕ್ಕಂತಹ ಸತ್ಯಬೋಧರಿಗೆ ವಿಷಬಾಧೆಯನ್ನು ಪರಿಹಾರ ಮಾಡ್ಕೊಂಬುದೇನು ದೊಡ್ಡ ಅಲ್ಲ. ಹಾಗಾಗಿ ಆ ಎಲ್ಲ ಬಾಧೆಯನ್ನ ಪರಿಹಾರ ಮಾಡಿಕೊಂಡಿದ್ದಾರೆ. ಮುಂದೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಅಲ್ಲಿಂದ ಹೊರಟಿದ್ದಾರೆ. ರಾಮೇಶ್ವರದಿಂದ ಹೊರಟು ಬರ್ತಾ ತಂಜಾವೂರಿಗೆ ಬಂದರು. ತಂಜಾವೂರಿನಲ್ಲಿ ಪ್ರತಾಪಸಿಂಹ ಅಂತ ಒಬ್ಬ ರಾಜ, ಆ ಪ್ರತಾಪಸಿಂಹ ರಾಜನಿಗೆ ಒಬ್ಬ ಗುರು ಇದ್ದ, ಗೋಸ್ವಾಮಿ ಅಂತ. ಅವನು ಗೋಸ್ವಾಮಿ ಒಳ್ಳೆ ವಿದ್ಯಾವಂತ, ಎಲ್ಲ ಓದಿಕೊಂಡಿದ್ದ, ಒಳ್ಳೆ ಪಂಡಿತ, ಎಲ್ಲರನ್ನ ಸೋಲಿಸಿದ್ದ, ರಾಜನನ್ನ ತನ್ನ ವಶ ಮಾಡಿಕೊಂಡಿದ್ದ. ಮಾಡಿಕೊಳ್ಳಿ ಬೇಡ ಅಂದಿಲ್ಲ, ಒಳ್ಳೆ ಪಂಡಿತ ಇದ್ರು ಇಲ್ಲಿ. ಆದ್ರೆ ಭಾರಿ ಅಹಂಕಾರ ಗರ್ವ ಇತ್ತು ಅವನಿಗೆ, ನನ್ನ ಸಮ ಯಾರಿಲ್ಲ. ಹಿಂಗಾಗಿ ತಾನೇ ಒಂದು ರಾಮದೇವರ ಗುಡಿ ಕಟ್ಟಿಸಿದ. ಎಲ್ಲಾರು ಯಾರೇ ಬಂದ್ರು, ಸ್ವಾಮಿಗಳು, ಯತಿಗಳು, ದೊಡ್ಡವರು ಯಾರೇ ಬಂದ್ರು, ಅವನಿಗೂ ನಮಸ್ಕಾರ ಮಾಡಬೇಕು, ಆಮೇಲೆ ರಾಮದೇವರಿಗೂ ನಮಸ್ಕಾರ ಮಾಡಬೇಕು, ಅವನು ಹೇಳದಂಗೆ ಕೇಳಿಕೊಂಡು ಅವರ ಸೇವಕನಾಗಿರ್ಬೇಕು. ಇಲ್ದೇದ್ರೆ ಆ ಊರಿನಲ್ಲಿ ಅನ್ನ ನೀರು ಹುಟ್ಟಿಸ್ತಿದ್ದಿಲ್ಲ ಅವನು, ಆ ಗೋಸ್ವಾಮಿ. ಬಹಳ ಅಹಂಕಾರವಿತ್ತು ಅವನಿಗೆ. ಅಲ್ಲಿದ್ದ ಎಲ್ಲ ಬ್ರಾಹ್ಮಣನಿಗೂ ಕೂಡ ಏನನ್ನ ಒಂದು ಅನ್ನ ನೀರು ಹುಟ್ಟಬೇಕು ಅಂದ್ರೆ ಇವನ್ನ ಅಪ್ಪ ಅಣ್ಣ ಅಂದೇ ಹೊರತು ಅವ್ರು ಯಾರು ಬದುಕಲಿಕ್ಕೆ ಶಕ್ತಿ ಇರ್ತಿದ್ದಿಲ್ಲ. ಅಷ್ಟು ಅವನು ತನ್ನ ವಶ ಮಾಡಿಕೊಂಡಿದ್ದ. ಸತ್ಯಬೋಧರು ಅವನ ಎದುರಿಗೇನೆ, ಅವನಿದ್ದಾಗಲೇನೆ ಕುಂಭಕೋಣದಲ್ಲಿ ಅದ್ಭುತವಾದ ಮಠವನ್ನು ನಿರ್ಮಾಣ ಮಾಡಿದ್ರು. ಯಾವ ಮಠಾನು ನಿರ್ಮಾಣ ಮಾಡಿಕೊಳ್ಳಿಕ್ ಬಿಟ್ಟುಕೊಡ್ತಿದ್ದಿಲ್ಲ ಅವನು. ಮಠವನ್ನು ನಿರ್ಮಾಣ ಮಾಡಿದ್ರು ಸತ್ಯಬೋಧರು ಕುಂಭಕೋಣದಲ್ಲಿ. ಏನು ಭಯಪಡ್ತಿದ್ದಿಲ್ಲ ಅವ್ರು. ಅಂದ್ರೆ ವಾಕ್ಯಾರ್ಥಕ್ಕೆ ಬಂದ ಸೋತ, ಅವನೇನೋ ಮಾಡಬೇಕು ಅಂತಂದ ಅದೂ ಆಗಿಲ್ಲ. ಪ್ರತಾಪಸಿಂಹ ರಾಜನಿಗೆ ಹೇಳಿದ್ರು, ವಿದ್ಯಾ ಇರಬಹುದಪ್ಪ, ಅಹಂಕಾರ ಇರಬಾರದು ಮನುಷ್ಯನಿಗೆ. ಅವರು ಬ್ರಾಹ್ಮಣರೇ, ಸುಖವಾಗಿರ್ಲಿ, ಆರಾಮಾಗಿರ್ಲಿ, ಆ ವಿದ್ಯೆ ನಾಲ್ಕು ಜನಕ್ಕೆ ಉಪದೇಶ ಮಾಡಲಿ. ನಾಲ್ಕು ಜನಕ್ಕೆ ವಿದ್ಯೆಯನ್ನ ಉಪದೇಶ ಮಾಡಿ ಅವನ ಉತ್ತಮ ವಿದ್ವಾಂಸನನ್ನಾಗಿ ತಯಾರು ಮಾಡಿ ಸಮಾಜಕ್ಕೆ ಉತ್ತಮ ಸದಸ್ಯನನ್ನು ಕೊಡಬೇಕೇ ಹೊರತು ಅಹಂಕಾರದಿಂದ ಎಲ್ಲರೂ ನನ್ನ ಕಾಲ್ ಕೆಳಗೇ ಇರಬೇಕು ಅಂತಂಬ ಒಂದು ಏನಿದೆಯಲ್ಲ, ಇದು ತಪ್ಪಿದು. ವಿದ್ಯಾ ವಿನಯೇನ ಶೋಭತೆ, ಅದಿರಬೇಕು ಅಂಥೇಳಿ ಅವರನ್ನು ಸೋಲಿಸಿ ಮುಂದೆ ಅಲ್ಲಿಂದ ಹೊರಟಿದ್ದಾರೆ. ಮಠ ನಿರ್ಮಾಣವನ್ನು ಮಾಡಿದ್ದಾರೆ ಕುಂಭಕೋಣದಲ್ಲಿ. ಇದಾದ್ಮೇಲೆ ಇದು ಮೊದಲನೇ ಚಾತುರ್ಮಾಸ್ಯದ ವೃತ್ತಾಂತವನ್ನು ತಿಳಿಸಿ, ಎರಡನೇ ಚಾತುರ್ಮಾಸ್ಯದಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಶ್ರೀಮುಟ್ಟ ಕ್ಷೇತ್ರಕ್ಕೆ ಬರ್ತಾರೆ. ಆ ಶ್ರೀಮುಟ್ಟ ಕ್ಷೇತ್ರದಲ್ಲಿ ದಿವಸ ಲಕ್ಷ ಪುಷ್ಪಾರ್ಚನೆ ಮಾಡಬೇಕು ರಾಮದೇವರಿಗೆ ಅಂತ ಸಂಕಲ್ಪ ಮಾಡ್ತಾರೆ. ದಿವಸ ಲಕ್ಷ ಪುಷ್ಪಾರ್ಚನೆ ಅಂದ್ರೆ ಏನ್ರಿ? ಮೊದಲು ಹೂ ತೆಗಿಲಿಕ್ಕೆ ಟೈಮ್ ಬೇಕಲ್ಲ. ನಾವೊಂದು 150-200 ಹೂ ತೆಕ್ಕೋಬೇಕು ಅಂದ್ರೆ ಒಂದು ಗಂಟೆ ಹಿಡಿಯತ್ತೆ. ನಮ್ಮ ಮನೇಲಿ ಒಳ್ಳೆ ಮಲ್ಲಿಗೆ ಹೂ ಬಿಡಿಸಿದ್ರೆ, ಚೆನ್ನಾಗಿ ಬೆಳೆಸಿದ್ರೆ ಬಳ್ಳಿ,
ಅಂತದ್ದು. 100,00,000 ಅಂದ್ರೆ 10 ಜನ ಬೇಕು. 10 ಜನ ಆದ್ರೆ ಒಂದ್ ದಿವಸಕ್ಕೊಂದು ಗಂಟೆ 1.5 ಗಂಟೆಯಲ್ಲಿ ಅಷ್ಟು ಹೂ ಬಿಡಿಸ್ಬೋದು. ಆದರೆ ಶ್ರಾವಣ ಮಾಸ ಮಳೆ ಬರಬೇಕಾದ ಸಮಯ, ಆಷಾಢ ಮಾಸ ಶ್ರಾವಣ ಮಾಸ ಆ ಸಮಯದಲ್ಲೇನೆ ಮಳೆ ಬರೋದು, ಒಳ್ಳೆ ಮಳೆ. ಆ ಸಮಯದಲ್ಲಿ ಮಳೆ ಬರಬೇಕು, ಮಳೆನೇ ಬಂದಿಲ್ಲ ಆ ಶ್ರೀಮುಟ್ಟ ಕ್ಷೇತ್ರದಲ್ಲಿ. ಸುತ್ತಮುತ್ತ ಎಲ್ಲೂ ಮಳೆ ಇಲ್ಲ. ಮಳೆ ಇಲ್ಲ ಅಷ್ಟೇ ಅಲ್ಲ, ಇದ್ದ ಬಳ್ಳಿಗಳು ಹೂವಿನ ಎಲ್ಲಾ ಗಿಡಗಳು ಒಣಗೋಗ್ಲಿಕ್ಕೆ ಪ್ರಾರಂಭ ಆದ. ಇವರೋಣೆ ಬರೋಣೆ ಬರೋಣೆ ಸತ್ಯಬೋಧರು ಸಂಕಲ್ಪ ಮಾಡಿದ್ರು 100,000 ಪುಷ್ಪಾರ್ಚನೆ ಅಂತೇಳಿ. ಶಿಷ್ಯರಂದ್ರು, ಏನು ಸ್ವಾಮಿ ನೀವೇನೋ ಸಂಕಲ್ಪ ಮಾಡಿಬಿಟ್ರಿ, ಮತ್ತು ಒಂದು ಹೂವು ಬಿಡ್ತಾ ಇಲ್ಲ, ಮಳೆನೇ ಇಲ್ಲ, ನೀರೇ ಇಲ್ಲ. ಸತ್ಯಬೋಧನದ್ದು ಏನ್ ಚಿಂತೆ ಮಾಡಬೇಡ್ರಿ, ತಮ್ಮ ತಪಸ್ಸಾಮರ್ಥ್ಯದಿಂದ ಮಳೆಯನ್ನೂ ತರಿಸಿದ್ರು. ಎಲ್ಲಾ ಗಿಡಗಳಿಗೆ ನೀರು ಹಾಕಿದರೆ ಒಂದು ಸಣ್ಣ ಗಿಂಡಿಯಿಂದ ಅದು ಚೆನ್ನಾಗಿ ಬೆಳೆದು ನಿಂತು ದಿವಸ ಕೊಡೋ ಹೂವುಗಳಿಗಿಂತ 10 ಪಟ್ಟು ಹೆಚ್ಚು ಹೂ ಕೊಡ್ತಾ ಇತ್ತು. ಅಂದಮೇಲೆ ಇಂತಹ ಸಾಮರ್ಥ್ಯ ರಘುವರ ಸತ್ಯಬೋಧರದು. ಗುರೋ ತಪೋಬಲೇನಾಥ ಮಲ್ಲಿ ವಲ್ಲಿ ಮತ್ತಲ್ಲಿಕ ಸಾಬೂದ್ ಅನುದಿನಂ ನೈಕ ಸಹಸ್ರ ಪ್ರಸವ ಪ್ರದಾ. ಬೇಕಾದ ಹೂಗಳನ್ನು ಕೊಡ್ತಾ ಇತ್ತು ಸತ್ಯಬೋಧ ತೀರ್ಥ ಶ್ರೀಪಾದ ಅನುಗ್ರಹದಿಂದ. ಅಂತಹ ಅಂತೂ ಕಡೆಗೆ ಎಲ್ಲ ಪುಷ್ಪಾರ್ಚನೆಯನ್ನು ಮಾಡಿ ಮುಗಿಸಿದ್ದಾರೆ. 2ನೇ ಚಾತುರ್ಮಾಸದಲ್ಲಿ ಸತ್ಯಬೋಧರು ಸಂಚಾರ ಕ್ರಮೇಣ ಎಲ್ಲಿಗೆ ಬಂದ್ರು ಅಂತಂದ್ರೆ, ಕರ್ನಾಟಕಕ್ಕೆ ಬಂದಿದ್ದಾರೆ. ಬಲಿ ಪ್ರತಿಪದ ರಾಮದೇವರ ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ದಾರೆ, ಮಾಡಿ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದಾರೆ. ಅಲ್ಲಿ ಕೃಷ್ಣಾಜಿ ಪಂತ ಅಂತ ಹೇಳಿ ಒಬ್ಬ ರಾಜ, ಆ ಕೃಷ್ಣಾಜಿ ಪಂತ ಅವರಿಗೆ ಸತ್ಯಬೋಧರಿಗೆ ವಿಶೇಷವಾಗಿ ಗೌರವವನ್ನ ಸಲ್ಲಿಸಿದ್ದಾನೆ. ಅಲ್ಲಿ ಹೋಗಿ ಏನು ಸಂಕಲ್ಪ ಮಾಡಿದ್ರು ಅಂದ್ರೆ, ಪ್ರತಿನಿತ್ಯ ರಾಮಚಂದ್ರ ದೇವರಿಗೆ 1,000 ತುಳಸಿಯಿಂದ ಅರ್ಚನೆ ಮಾಡಬೇಕು ಅಂತ. ಸಂಕಲ್ಪ ಹೇಗಿರುತ್ತೆ ನೋಡಿ, ದೊಡ್ಡವರು ಅವ್ರ ತಕ್ಕಂತೆ ನಡೆಸ್ಕೊಂತಾನೆ. ಋಷೀನಾಂ ಪುನರಾಧ್ಯಾನಂ ವಾಚಮರ್ಥೋನು ಧಾವತಿ ಅಂತ ಅವ್ರು ಅನುಕೊಂಡಂತೆ 1,000 ದಳಗಳಿಂದ ಪೂಜಾ ಮಾಡಬೇಕು ಅಂತ. ಪ್ರತಿನಿತ್ಯ ಪೂಜಾ ಮಾಡ್ತಿರ್ತಾರೆ. ಆ ಕೃಷ್ಣಾಜಿ ಪಂತನ ಎದುರಿಗೇನೆ ಕೂಡಿಸ್ಕೊಂಡು ಪೂಜಾ ಮಾಡಬೇಕು ದಿವಸ, ಅವರೇ ವ್ಯವಸ್ಥೆ ಮಾಡಬೇಕು ಆ ರಾಜ. ಕೃಷ್ಣಾಜಿ ಪಂತ ಅಂದ, ಒಂದ್ ದಿವಸ ನಾ ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ಅನಿವಾರ್ಯ ಕೆಲಸ ಇದೆ, ರಾಜಕಾರ್ಯ ಇದೆ, ಅದಕ್ಕೆ ಇವತ್ತು ನಾ ಇರಲ್ಲ, ಇವತ್ತು ಮಾಡಬೇಡ್ರಿ ತುಳಸಿ ಪೂಜಾ, ಇವತ್ತಿನ ಬದಲಾಗಿ ನಾಳೆ ಒಟ್ಟಿಗೆ ಸೇರಿಸಿ 2,000 ತುಳಸಿ ದಳಗಳನ್ನು ಎರಚಿ ಪೂಜಾ ಮಾಡ್ರಿ. ಏ ಇಲ್ಲ, ಇವತ್ತು ಮಾಡೇ ಮಾಡ್ತೀನಿ ಸತ್ಯಬೋಧರು. ನೀ ಇಲ್ದೆ ಇದ್ರೆ ಏನಪ್ಪ, ನಿನ್ನ ಹೆಸರಲ್ಲೇ ಮಾಡೇ ಮಾಡ್ತೀನಿ. ಏ ನನ್ನ ಎದುರಿಗೆ ಮಾಡ್ಬೇಕು, ನೀವು ಹಂಗೆಂಗ್ ಮಾಡ್ತೀರಿ ನನ್ ಬಿಟ್ಟು ನೀವು? ಬೇಕಾಷ್ಟು ದನಕನಕಾದಿಗಳನ್ನ ಮಠಕ್ಕೆ ದಾನ ಮಾಡೀನಿ. ಅಲ್ಲಪ್ಪ ನೀ ದಾನ ಮಾಡಿದ್ದಿ ರಾಮದೇವರಿಗೆ, ಇಲ್ಲ ಅಂದಿಲ್ಲ. ಪೂಜೆ ನಿಲ್ಬೇಕಾಕೆ, ಅವತ್ತಿಂದ ಅವತ್ತು ಮಾಡೋಣಂತೆ, ನೀ ಬಂದಾಗೆ ಮಾಡ್ಬೇಕು, ಇವತ್ತು ನಿಲ್ಲಿಸ್ಬೇಕು ಅಂತ ಯಾಕಂತಿ? ಅವನಿಗೆ ಕೋಪ ಬಂತು, ಹೋಗ್ಬಿಟ್ಟ. ಸತ್ಯಬೋಧರು ಆಯ್ತಪ್ಪ ಪೂಜಾ ಮಾಡಿ ಅವ್ರ ರಾಜಕಾರ್ಯ ಎಲ್ಲ ಮುಗಿಸ್ಕೊಂಡ ಅಂದ್ಮೇಲೆ ಸತ್ಯಬೋಧ ತೀರ್ಥರು ಎಲ್ಲ ಪೂಜಾ ಮುಗಿಸಿ ಆನ್ನಿಕಾದಿಗಳೆಲ್ಲವನ್ನು ಮುಗಿಸಿ ಆ ಅರ್ಚನೆ ಮಾಡಿದ ಹೂವು ಹಣ್ಣು ತುಳಸಿ ಎಲ್ಲವನ್ನ ಅವನ ಮನೆಗೆ ತಗೊಂಡೋಗಿ ಕೊಟ್ರು ಅಂತಃಪುರಕ್ಕೆ. ಯಾಕೆ ಅಂದ್ರೆ ಅವನು ಕೋಪ ಮಾಡಿಕೊಂಡು ಏನೋ ಹೋಗ್ಬಿಟ್ಟ ರಾಜ, ಗುರುಗಳು ಕೂಡ ಕೋಪ ಮಾಡಿಕೊಂಡು ಅವತ್ತಿನ ಪ್ರಸಾದನೇ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅನರ್ಥ ಆಗಿಬಿಡತ್ತೆ. ಅವನಿಗೆ ಒಳ್ಳೇದಾಗಬೇಕು. ಮಕ್ಕಳು ಕೋಪ ಮಾಡಿಕೊಂಡಿದ್ದಾರೆ ಅಂತ ತಾಯಿ ಊಟ ಮಾಡಿಸೋದು ಬಿಟ್ರೆ ಮಕ್ಕಳ ಗತಿ ಏನಾಗತ್ತೆ ಹೇಳ್ರಿ? ಗುರುಗಳ ಅನುಗ್ರಹವನ್ನ ಎಂದೂ ನಾವು ಅಲ್ಲಗಳಿಬಾರದು, ಗುರುಗಳ ಅವಗ್ರಹವನ್ನು ಕೂಡ ಎಂದೂ ಪಡಿಬಾರದು. ಗುರುಗಳ ಅನುಗ್ರಹವನ್ನೇ ಯಾವತ್ತೂ ಕೂಡ ಅಪೇಕ್ಷೆ ಪಡಬೇಕು. ಗುರುಗಳು ತಾವಾಗಿಯೇ ಮನೆಗೆ ಹೋಗಿ ಅವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ದಯಾಳುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂತಃಕರಣವನ್ನು ತೋರಿಸಿ ರಾಜ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಅಪರಾಧವನ್ನು ಕ್ಷಮಾ ಮಾಡ್ರಿ, ನಾನಿಲ್ಲ ಅಂತ ದೇವರ ಪೂಜೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೆ. ನಾ ಬಹಳ ತಪ್ಪು ಕೆಲಸ ಮಾಡಿಬಿಟ್ಟೆ, ದೇವರ ಪೂಜೆ ಎಂದು ನಿಲ್ಲಬಾರದು. ನಮಗೊಂಚೂರು ನೆಗಡಿ ಬಂದೆ ಜ್ವರ ಬಂದೆ ನಿಲ್ಲಿಸ್ಬಿಡ್ತೀವಿ, 10 ದಿವಸ ಪೆಟ್ಟಿಗೆ ಕಟ್ಬಿಡ್ತೀವಿ,
ಆದರೆ ಮಹಾನುಭಾವರು ಒಂದು ದಿವಸವೂ ಕೂಡ ಪೂಜೆ ಬಿಡಬಾರದು ಅಂತಂಬುದನ್ನ ಈ ತಮ್ಮ ಚರಿತ್ರೆ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಮಹಾನುಭಾವರು. ಅದಕ್ಕೆ ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ. ಜಗನ್ನಾಥದಾಸರು ಇವರ ಮೇಲೆ ಹಾಡುಗಳನ್ನ ಬರೆದಿದ್ದಾರೆ ಮಹಾನುಭಾವರು. ಮೋಹನದಾಸರು ಜಗನ್ನಾಥದಾಸರು ಎರಡು ಹಾಡುಗಳನ್ನು ಬರೆದಾರೆ. ವ್ಯಾಸ ವಿಠಲರು, ಮೋಹನ ವಿಠಲರು, ವರದ ವಿಠಲರು, ಅವರ ಸಮಕಾಲೀನರಾಗಿರತಕ್ಕಂತಹ ದಾಸರು ಕೂಡ ಬಹಳ ಸುಂದರವಾಗಿ ಸತ್ಯಬೋಧರ ಮೇಲೆ ಸ್ತೋತ್ರವನ್ನ ಮಾಡಿದ್ದಾರೆ. ನಾಧನ್ಯನಾದೇ ಇಂದು ಸತ್ಯಬೋಧರಾಯರ ದಿವ್ಯ ಪಾದ ಪದುಮ ಕಂಡು ನಾಧನ್ಯನಾದೇ ಇಂದು ಹಿಂಗುವವ ಕಿಳದೋಷಂಗಳ ಈ ಮುನಿ ಪುಂಗವರಂಗ್ರಿ ತಂದರು ಚನದಿ ಗಂಗಾದಿ ಮೊದಲಾದ ಮಂಗಳಯುತವಾದ ತುಂಗಯಾತ್ರೆಯ ಫಲ ತಾತಮವೆನಿಸುತ ನಾಧನ್ಯನಾದೇ ಇಂದು ಅವ ಮುನಿಗಳೋ ಮತ್ತಾವ ದೇವತೆಗಳೋ ಅವರು ಬಲ್ಲರು ಇವರ ಮಹಿಮೆ ಸೇವಿ ಪಶು ಜನರ ಕೃಪಾವಲೋಕನದಿಂದ ಪಾವನ ಮಾಡುವ ಕೋವಿದಾರ್ಯರ ಕಂಡು ನಾಧನ್ಯನಾದೇ ಇಂದು ಸೀತಾರಮಣ ಜಗನ್ನಾಥ ವಿಠಲರೇಯ ಭೂತಳದೊಳು ಈ ಮಹಾತ್ಮರನ್ನು ಪ್ರೀತಿಯಿಂದ ಸೃಜಿಸಿರಲು ಜಗದಿ ಜೀವರು ಪುನೀತರು ಮಾಡುವರಾದುದಕ್ಕೆ ನಾಧನ್ಯನಾದೇ ಇಂದು ಸತ್ಯಬೋಧರಾಯರ ದಿವ್ಯ ಪಾದ ಪದುಮ ಕಂಡು ನಾಧನ್ಯನಾದೇ ಇಂದು ಅಂತ ಆ ಮಹಾನುಭಾವರನ್ನ ಸ್ತೋತ್ರ ಮಾಡ್ತಾರೆ. ಮತ್ತೆ ವಾದಿವಾರಣ ಪಂಚವದನ ಸತ್ಯಬೋಧ ಸದ್ಗುರು ಜೀತ ಮದನ ಜಗನ್ನಾಥದಾಸರು ಮತ್ತೆ ಬರೀತಾರೆ. ಎಂತ ಸುಂದರವಾಗಿ ಬರೆದಿದ್ದಾರೆ, ಅವ್ರ ಕಾಲದಲ್ಲೇ ಇದ್ರ ಅವರು. ಬಾದರಾಯಣ ರಾಮ ವೈದೇಗಿ ಚರಣಾಬ್ಜ ಆರಾಧಕ ನೀಪ ಸುಮೋದ ವಿತ್ತು ಕಾಯೋ ವಾದಿವಾರಣ ಪಂಚವದನ ಸತ್ಯಬೋಧ ಸದ್ಗುರು ಜೀತ ಮದನ ಶ್ರೀಮಧ್ವ ಮತ ಬಾರಿದಿ ತೋಮ ದ್ವಿಜ ಸ್ತೋಮ ಸದ್ಗುಣ ಗುಣಧಾಮ ಕಾಮಿತ ಜನ ಕಲ್ಪ ಭೂಮಿ ಜ ವಿಭುದ ಸುಪ್ರೇಮಿ ಸಂಯಮಿ ಕುಲೋಧಾಮ ದಯಾಂಬುದೇ ವಾದಿವಾರಣ ಪಂಚವದನ ದಿನ ಜನರ ಬಂದು ನಿನ್ನ ಪಾದ ಕಾಮನ ಎನಿಸುವೆ ಸುಪ್ರಸನ್ನ ದಾನ ಮಾನಗಳಿಂದ ಜ್ಞಾನಿ ಜನರಿಗೆ ಆನಂದ ಪಡಿಸುತ್ತ ಸಾನುರಾಗದಿ ನಿತ್ಯ ವಾದಿವಾರಣ ಪಂಚವದನ ಸತ್ಯಪ್ರಿಯರ ಕರ ಕಮಲ ಜಾತ ನಿತ್ಯ ನಿರ್ಜಿತ ಘೋರ ಶಮಲ ಚಿತ್ತ ಜಪಿತ ಜಗನ್ನಾಥ ವಿಠಲನ್ನ ಚಿತ್ತಾನುವೃತ್ತಿಗಳಂತೆ ಸಂತೈಸುತ್ತ ಅತ್ಯಧಿಕ ಸಂತೋಷದಿಂದಲೇ ಪ್ರತ್ಯರ್ಥಿಗಳ ಗುತ್ತರಿಸಿಮೆ ಪುರುಷೋತ್ತಮನ ಪರನೆಂದು ಡಂಗುರ ವ್ಯಕ್ತಿ ವಹಿಸಿ ಕೃತಾರ್ಥವೆನಿಸಿದೆ ವಾದಿವಾರಣ ಪಂಚವದನ ಸತ್ಯಬೋಧ ಸದ್ಗುರು ಜೀತ ಮದನ. ಜೀತ ಮದನ ಅಂದ್ರೆ ಕಾಮನನ್ನು ಗೆದ್ದೋರು ಅಂತ ಅರ್ಥ. ಅವರ ಚರಿತ್ರೆಯನ್ನೆಲ್ಲ ಹಾಡಿನ ರೂಪದಲ್ಲಿ ಸ್ತೋತ್ರ ಮಾಡಿದ್ದಾರೆ ಜಗನ್ನಾಥದಾಸರು. ಸತ್ಯಬೋಧರ ಮಂಗಳಾಟಕನು ಕೂಡ ಬಹಳ ಚೆನ್ನಾಗಿ ಇದೆ. ಅವರನ್ನ ಸ್ತೋತ್ರ ಮಾಡಿದ್ದು ದಾಮೋದರಾಚಾರ್ಯರು ಅಂತ ಹೇಳಿ, ಯದಪತಿ ಆಚಾರ್ಯರ ಮಕ್ಕಳು ಅವರು ರಚನೆ ಮಾಡಿರ್ತಕ್ಕಂಥ ಸತ್ಯಬೋಧರ ಮಂಗಳಾಷ್ಟಕ ಬಹಳ ಚೆನ್ನಾಗಿ ಅವರು ಕೂಡ ಬರೆದಿದ್ದಾರೆ ಅಂತ. ಸತ್ಯಬೋಧರ ಸ್ಮರಣೆ ಪ್ರತಿನಿತ್ಯ ಮಾಡಬೇಕು ಜ್ಞಾನಿಗಳದು. ಆಗದೆ ಹೋದಲ್ಲಿ ನಾವಂತೂ ದಿವಸ
ಗುರುಗಳ ಒಂದು ಪರಂಪರೆ ಶ್ಲೋಕಗಳನ್ನು ಹೇಳ್ಕೊಂಡ್ಬಿಡ್ತೀವಿ. ಹಸ್ತೋದಕ್ಕೆ ಕೊಡ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ. ಕನಿಷ್ಠ ಪಕ್ಷ ಅವರ ಆರಾಧನಾ ವರ್ಷಕ್ಕೊಂದ್ಸಲ ಬರುತ್ತೆ, ಆವಾಗಾದ್ರೆ ಅವರು ಸ್ಮರಣೆ ಮಾಡಿದ್ರೆ ಸಾಕು, ವರ್ಷ ಇಡೀ ಅವರನ್ನ ಪುಣ್ಯ ಶ್ರವಣ ಮಾಡಿದ ಸ್ಮರಣೆ ಮಾಡಿದ ಪುಣ್ಯನು ಕೂಡ ಪ್ರಾಪ್ತವಾಗ್ತಾ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಾದ್ಮೇಲೆ ಅಲ್ಲಿಂದ ಸಂಚಾರ ಮಾಡ್ತಾ ಉತ್ತಮವಾದ ಚಂದ್ರನಂತೆ ಕಾಂತಿಯುಳ್ಳ ಸತ್ಯಬೋಧರು ಶ್ರೀಮುಟ್ಟಕ್ಕೆ ಮತ್ತೆ ಬರ್ತಾರೆ. ಶ್ವೇತವರಾಹ ದೇವರನ್ನ ದರ್ಶನ ಮಾಡಿ ಹಾಗೂ ರಂಗನಾಥ ದೇವರನ್ನ ದರ್ಶನ ಮಾಡಿ ರಾಮನಾಥಪುರದಲ್ಲಿ ರಾಮದೇವರನ್ನ ದರ್ಶನ ಮಾಡಿ ಅನಂತ ಪದ್ಮನಾಭನನ್ನು ದರ್ಶನ ಮಾಡಿ ಇದಾದ್ಮೇಲೆ ಕಾವೇರಿ ತಾಮ್ರಪರ್ಣಿ ಧನುಷ್ಕೋಟಿ ಎಲ್ಲ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡ್ತಾ ತೀರ್ಥಕ್ಷೇತ್ರ ಸಂಚಾರ ಮಾಡ್ತಾ ಅಲ್ಲೆಲ್ಲ ಕಡೆ ಮಧ್ಯಮತದ ಸಿದ್ಧಾಂತದ ಪದ್ಧತಿಯನ್ನು ಸಂಸ್ಥಾಪನೆ ಮಾಡಿ ಅಲ್ಲಿಂದ ಬಂದಿದ್ದಾರೆ. ಇದಾದ್ಮೇಲೆ ಅನಂತಪುರ ಅಂತ ಒಂದು ಊರು, ಅಲ್ಲಿ ಅನಂತಶಯನನ ಭಗವಂತನ ಪ್ರತಿಮಾ ಇದೆ, ಅಲ್ಲಿ ದರ್ಶನವನ್ನು ಮಾಡಿದ್ದಾರೆ. ಸ್ವಪ್ನ ಸೂಚನೆಯಂತೆ ಅಲ್ಲಿ ದೇಶದ ರಾಜ ಸತ್ಯಬೋಧರ ಬಂದು ಪಾದಕ್ಕೆ ನಮಸ್ಕಾರವನ್ನು ಮಾಡಿದ್ದಾನೆ. ಸೇವೆ ಮಾಡಿ ಘೃತಮಾಲ ಅಂತ ಒಂದು ನದಿಯಲ್ಲಿ ಅನಂತಪುರದಲ್ಲಿ ಅಲ್ಲಿ ಸ್ನಾನವನ್ನು ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಆ ರಾಜ ಬಂದು ನಮಸ್ಕಾರ ಮಾಡಿದ್ದಾನೆ, ಸ್ವಾಮಿ ನದಿಯಲ್ಲಿ ನೀರೇ ಇಲ್ಲ, ಎಷ್ಟು ಸ್ವಲ್ಪ ಇದೆ ನೋಡ್ರಿ, 2 ವರ್ಷದಿಂದ ಸರಿಯಾಗಿ ಮಳೆನೇ ಬಿದ್ದಿಲ್ಲ, ತತ್ತರಿಸಿ ಹೋಗಿದ್ದೀವಿ ನಾವೆಲ್ಲ, ಜನರಿಗೆಲ್ಲ ಧಾನ್ಯ ಇಲ್ಲ ಅಂದಾಗ ಸತ್ಯಬೋಧರು ರಾಮದೇವರನ್ನ ಪ್ರಾರ್ಥನೆ ಮಾಡಿ ರಾಮದೇವರ ಪೂಜೆ ಮಾಡಿದ್ದಾರೆ. ಅದು ಮಾಡಿದ ತಕ್ಷಣನೇ 15 ದಿವಸ ಮಳೆ ಹೊಡೆದಿದೆ ಅಂತೆ, ಎಡಬಿಡದೆ ಮಳೆ ಹೊಡೆದಿದೆ ಅಂತೆ, ಎಲ್ಲ ಕೆರೆಗಳು ತುಂಬಿ ಹೋಗಿದೆ, ನದಿಗಳೆಲ್ಲ ತುಂಬಿ ಹೋಗಿದೆ. ರಾಜನಿಗೆ ಆನಂದ ಆಯಿತು, 3 ಊರುಗಳನ್ನು ದಾನ ಕೊಟ್ಟಿದ್ದಾನಂತೆ. ಅವ್ರು ಅಲ್ಲಿದ್ದ ಎಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿ ಬಂದುಬಿಟ್ರು ಅಂತ ಇಟ್ಕೊಳ್ರಿ, ನಾ ಇಟ್ಕೊಂಡು ಏನು ಮಾಡಲಿ ಮಾರಾಯ, ಎಲ್ಲ ಬಡವರಿಗೆ ಕೊಡು ಅಂತೇಳಿ ಕೊಟ್ಟು ಬಂದುಬಿಟ್ಟಿದ್ದಾರೆ. ಇದಾದ್ಮೇಲೆ ಅಲ್ಲಿಂದ ಮುಂದೆ ಘಟಿಕಾಚಲಕ್ಕೆ ಹೋಗಿ ಅಲ್ಲಿ ನರಸಿಂಹದೇವರ ಪೂಜೆಯನ್ನು ಮಾಡಿ ಅಲ್ಲಿ ಮುಖ್ಯಪ್ರಾಣ ದೇವರ ದರ್ಶನವನ್ನು ಕೂಡ ಮಾಡ್ತಾರೆ. ಅಲ್ಲಿಂದ ಭಾಗ್ಯನಗರಕ್ಕೆ ಬಂದು ಅಲ್ಲೂ ಕೂಡ ಸುಂದರವಾದ ಲಕ್ಷ್ಮೀನಾರಾಯಣ ತೀರ್ಥವನ್ನ ನಿರ್ಮಾಣ ಮಾಡಿ ಉತ್ತಮವಾದ ಮಠವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇದೇ ರೀತಿಯಾಗಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ತುಂಗಭದ್ರ ಕೃಷ್ಣ ಗೋದಾವರಿ ಮೊದಲಾದ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಅಲ್ಲಿರುವ ಭಕ್ತರನ್ನು ಉದ್ಧಾರ ಮಾಡ್ತಾ ಸತ್ಯಬೋಧರು ಸವಣೂರಿಗೆ ಬರ್ತಾರೆ. ಸವಣೂರಿನಲ್ಲಿ ಖಂಡೇರಾಜ ಅಂತ ಒಬ್ಬನು, ಓ ನವಾಬರ ಕೈಯಲ್ಲಿ ಇರ್ತಾನ, ಮಾಂಡಲಿಕ ರಾಜರು ಅಂತೇಳಿ ಮಹಾರಾಜರು ನವಾಬರ ಕೈಯಲ್ಲಿ ಇರ್ತಾರೆ. ಸರ್ವಜಿತ್ ನಾಮ ಸಂವತ್ಸರದಲ್ಲಿ ಈ ಸವಣೂರಿಗೆ ಬರ್ತಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅಲ್ಲಿ ಬಂದಾಗ ಅಲ್ಲಿ ನೀರೇ ಇರೋದಿಲ್ಲ ಸವಣೂರಲ್ಲಿ, ಸವಣೂರಲ್ಲಿ ನೀರಿಲ್ದಿದ್ರೆ ಹೆಂಗೆ ಅಂತ ನಾವೆಲ್ಲ ಕೇಳಬಹುದು. ಸತ್ಯಬೋಧರನ್ನ ಕರೆದ ಖಂಡೇ ರಾಜ, ಊರಲ್ಲೇ ನೀರಿಲ್ಲ ಏನ್ ಮಾಡ್ಬೇಕು ಸ್ವಾಮಿ, ಒಂದು ಕೆರೆನೂ ಇಲ್ಲ, ಕೆರೆ ಇದ್ದಿದ್ದೆಲ್ಲ ಬತ್ತಿ ಹೋಗಿದೆ ಅಂದಾಗ ಹೇಗೆ ಹಿಂದೆ ಭಗೀರಥ ರಾಜ ತಪಸ್ಸು ಮಾಡಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ಗಂಗಾದೇವಿಯನ್ನ ಕುರಿತು ತಪಸ್ಸು ಮಾಡಿ ಗಂಗಾದೇವಿಯನ್ನ ಪಾತಾಳ ತನಕ ಕರ್ಕೊಂಡು ಹೋಗಿ ತಮ್ಮ ಎಲ್ಲ ಪಿತೃದೇವತೆಗಳನ್ನ ಉದ್ಧಾರ ಮಾಡಿದ್ರೋ, ಗಂಗಾ ನದಿಯನ್ನ ಹೇಗೆ ಭೂಮಿಗೆ ಇಳಿಸಿದನೋ ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕೂಡ ಅವರ ವೃಂದಾವನದ ಏನು ಮಠ ಇದೆ ಆ ಮಠದ ಹಿಂದೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕೆರೆ ಇದೆ, ಇವತ್ತಿಗೂ ನಾವಲ್ಲಿ ಹೋದಾಗ ನೋಡ್ಬೋದು. ಅಲ್ಲಿ ಒಂದು ಔದುಂಬರ ವೃಕ್ಷ ಇದೆ, ಔದುಂಬರ ವೃಕ್ಷವನ್ನ ಅವರ ಮುಟ್ಟಿ ತಮ್ಮ ತಪೋಬಲದಿಂದ ಒಂದು ಟೊಂಗೆಯಿಂದ ಭಾರಿ ನೀರು, ಏನು ನೀರು ಸೋರ್ತಾ ಇದೆ ಸೋರ್ತಾ ಇದೆ, ಕೆರೆ ಪೂರ್ತಿ ತುಂಬೋಯ್ತು. ಆನಂದವಾಗಿ ಸ್ನಾನಕ್ಕೂ ಕುಡಿಲಿಕ್ಕೂ ಎಲ್ಲ ಅದ್ಭುತವಾದ ನೀರು, ಆ ಔದುಂಬರ ವೃಕ್ಷದ ಟೊಂಗೆಯಿಂದ ಹರಿದು ಬಂದ ನೀರು ಜನರ ಉದ್ಧಾರಕ್ಕಾಗಿ ಏನೇ ಆ ಬಾವಿ, ದೊಡ್ಡ ಬಾವಿ ಇವತ್ತು ಹೋಗಿ ನೋಡ್ತೀವಿ ನಾವಲ್ಲಿ ಕಾಣಬಹುದು ಅಂತ ಸುಂದರವಾದ ತೀರ್ಥವನ್ನ ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ ಮಹಾನುಭಾವರು ತಮ್ಮ ತಪೋಬಲದಿಂದ. ಇದಾದ್ಮೇಲೆ ಅಲ್ಲಿದ್ದ ರಾಜರಿಗೂ ಕೂಡ ಇಬ್ಬರು ನವಾಬ ಮತ್ತು ಇನ್ನೊಬ್ಬ ರಾಜರು ಅವರಿಬ್ಬರಿಗೂ ಕೂಡ ಜಗಳ ಇತ್ತು, ಅವರಿಬ್ಬರನ್ನು ಕೂಡ ಕೂಡಿಸಿ ಸಮಾಧಾನ ಮಾಡಿಸಿ ಅಲ್ಲಿದ್ದ ರಾಜ ಇವರಿಗೆ ಬೇಕಾ ಇಡೀ ಸವಣೂರನ್ನೇ ಬರಕೊಟ್ಟು ಬಿಟ್ಟಿದ್ದ, ಸಂಪೂರ್ಣ ಸವಣೂರನ್ನ ಬರಕೊಟ್ಟಿದ್ದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳು. ಅವನಿಗೆ ಮಕ್ಕಳು ಆಗಿದ್ದಿಲ್ಲ,
ಬೇಕಾಟು ಅನುಗ್ರಹವನ್ನು ಮಾಡಿದ್ದಾರೆ. ಪುತ್ರ ಸಂತಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಇದಾದ ಮೇಲೆ ಅವರ ಚರಿತ್ರೆಯನ್ನು ಹೇಳ್ತಾ ಹೋದ್ರೆ ಇನ್ನೂ ಮುಗಿಯೋದೇ ಇಲ್ಲ. ಗೋಪಾಲರಾಯ ಅಂತ ಒಬ್ಬ ರಾಜ, ಮಹಾರಾಷ್ಟ್ರದ ರಾಜ, ಸತ್ಯಬೋಧರನ್ನ ಅವಮಾನ ಮಾಡಿದ್ದ ಅವನು. ಇದಾದ ಮೇಲೆ ಈ ಹೈದರಾಲಿ ಆಗಿನ ಕಾಲಕ್ಕಿದ್ದ, ಅಲ್ಲಿ ಹೈದರಾಬಾದಲ್ಲಿ ಅವನದೇ ನಡೀತಾ ಇತ್ತು. ಬಂಕಾಪುರದ ಹತ್ತಿರ ಹುರಳಿಕೊಪ್ಪಿ ಎಂಬ ಗ್ರಾಮ, ಅಲ್ಲಿ ಬಿಡಾರಕ್ಕೆ ಬಂದಿದ್ದ ಅವನು. ಯುದ್ಧಕ್ಕಾಗಿ ನಿಂತಾಗ ಆ ಎಲ್ಲ ತುರುಷ್ಕರ ಸೈನ್ಯ ಎಲ್ಲ ಬಂದಿತ್ತು. ಘೋರವಾದ ಯುದ್ಧ. ಗೋಪಾಲ್ ರಾಯ ರಾಜ ಅವನ ಸೇನಾಕ್ಕೂ ಹೈದರಾಲಿ ಸೇನಾಕ್ಕೂ ಇಬ್ಬರಿಗೂ ಜಗಳ, ಭಾರಿ ಯುದ್ಧ ನಡೆಯಿತು. ಇದಾದ್ಮೇಲೆ ಗೋಪಾಲರಾಯನಿಗೆ ಸಹಾಯಕ್ಕೆ ಬರಬೇಕಾದ ಪಕ್ಕದ ಊರಿನ ರಾಜನ ಸೈನಿಕರು ಯಾರು ಬಂದೇ ಇಲ್ಲ, ಎಲ್ಲ ಓಡೋಗ್ಬಿಟ್ರು ಆ ಹೈದರಾಲಿ ಸೈನ್ಯವನ್ನು ನೋಡಿ. ಇದಾದ್ಮೇಲೆ ಬಿಟ್ಟು ಎಲ್ಲ ಓಡಿ ಹೋಗ್ಬಿಟ್ಟಿದ್ದಾರೆ. ಗೋಪಾಲರಾಯ ಬಂದಿದ್ದಾನೆ, ಸತ್ಯಬೋಧರ ಹತ್ರ ನಮಸ್ಕಾರವನ್ನು ಮಾಡಿದ್ದಾನೆ. ಇದಾದ್ಮೇಲೆ ಅವನಿಗೆ ಆಯುರ್ದಾನವನ್ನು ಮಾಡಿ ಅನುಗ್ರಹವನ್ನು ಮಾಡಿ ಅವರನ್ನೆಲ್ಲ ಗೆಲ್ಲುವಂತೆ ಸಾಮರ್ಥ್ಯವನ್ನು ಕೊಟ್ಟು ಗೆಲ್ಲಿಸಿರುವ ಆ ಒಂದು ಕೀರ್ತಿ ಸತ್ಯಬೋಧರಿಗಿದೆ ಅಂತಂದು. ಇದಾದ್ಮೇಲೆ ಆ ನವಾಬ ಸತ್ಯಬೋಧರ ಮಹಿಮೆ ಗೊತ್ತಾಯ್ತು ಅವನಿಗೆ. ಇವರ ತಪಸ್ಸಾಮರ್ಥ್ಯದಿಂದಲೇನೆ ಇವನು ಗೆದ್ದಿದ್ದು, ಇದರ ಇಟ್ಟು ಸಾಮರ್ಥ್ಯ ಹೆಂಗ್ ಬರ್ಲಿಕ್ಕೆ ಶಕ್ಯ? ಇದಾದ್ಮೇಲೆ ಅಂತಹ ಸಾಮರ್ಥ್ಯ ಆ ನವಾಬ ರಾಜ ತನ್ನ ಅರ್ಧ ರಾಜ್ಯವನ್ನೇ ಕೊಟ್ಟಿದ್ದಾನೆ, ಸತ್ಯಬೋಧರಿಗೆ ಸಮರ್ಪಣೆ ಮಾಡಿದ್ದಾನೆ. ಹೀಗೆ ಬೇಕಾದಷ್ಟು ಐಶ್ವರ್ಯಗಳು ಸಂಪತ್ತುಗಳು ರಾಜರು ಕೊಟ್ಟಿದ್ದು ಆಗಿನ ಕಾಲಕ್ಕೆ. ಇನ್ನ ಖಂಡೇರಾಯನ ಚರಿತ್ರ, ಕಾಶಿ ಮಲ್ಲರು ಅವರೆಲ್ಲ ಚರಿತ್ರೆಯನ್ನು ಕೂಡ ಬಹಳ ವಿಸ್ತಾರವಾಗಿ ಸತ್ಯಬೋಧ ವಿಜಯ ಅಂತೇಳಿ ಗ್ರಂಥ, ಅವರಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ನಮಗೆ. ಸತ್ಯಬೋಧರ ಚರಿತ್ರೆ ಇನ್ನು ಎರಡು ಮೂರು ದಿವಸನೂ ಹೇಳುವಷ್ಟು ಬೇಕಾದಷ್ಟು ಅವರ ಈ ಕಾವ್ಯದಲ್ಲೇ ಇದೆ, ಅಷ್ಟು ಚರಿತ್ರೆ ಇದೆ. ಸಣ್ಣ 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 ಮಹಿಮೆಗಳು ಸತ್ಯಬೋಧರದು ಅದಲ್ಲ, ಅದು ದೊಡ್ಡ 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 ಮಹಿಮೆಗಳು ಸಣ್ಣ ಸಣ್ಣ ಶ್ಲೋಕಗಳಲ್ಲಿ ಹಿಡಿದಿಟ್ಟಿದ್ದಾರೆ ಅಂತ ಸತ್ಯಬೋಧರು. ಮಹಾವೈರಾಗ್ಯ ಶಿಖಾಮಣಿಗಳು, ಜಗನ್ನಾಥದಾಸರು ಎಷ್ಟು ಸ್ತೋತ್ರ ಮಾಡಿದ್ದಾರೆ ಅವರನ್ನ, ಎಲ್ಲ ದಾಸವರ್ಯರು ಕೂಡ ಇವತ್ತಿಗೂ ಕೂಡ ನಮ್ಮ ಮಠದಲ್ಲಿ ನಮ್ಮ ಗುರುಗಳು ಸವಣೂರಿಗೆ ಹೋದಾಗ ವಿಶೇಷವಾಗಿ ರಾಮದೇವರನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ. ಯಾರ್ಯಾರು ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಫಲವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ನಮಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ ಕೊಡಲಿ, ಒಳ್ಳೆ ತತ್ವಜ್ಞಾನ, ತಪಸ್ಸು, ವೈರಾಗ್ಯ, ವಿದ್ಯಾ, ಬುದ್ಧಿ, ಶ್ರೀಮದ್ ಆಚಾರ್ಯರ ಶಾಸ್ತ್ರ ಅಖಂಡ ಅಧ್ಯಯನ, ಉಪಕಾರ ಬುದ್ಧಿ ಇನ್ನೊಬ್ಬರಿಗೆ, ಅವೆಲ್ಲವನ್ನು ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡಲಿ. ಗುರುಗಳು ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೂಡ ಕೊಟ್ಟು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.